Thank you.
संबळ बेका इन्यार पूर्ति संबळ बेका सर को मुख नोड़ीरा होली तक कर्म कर्म ना क्या मंकृष्णु हम बेड़ा हम्म बहला के जन आम पाप मईयेल रक्त बढ़ता है चना तक बंदे ऐन अंत कने हमारे अब ऐन है याको मगने हो मने ग्लसल तक यारू बेर पंडित कर्क बर्रप पाप एस्ट रक्त अल याके नम्ग हण ना मुनिकृष्णु हण भिक्षे बेदू पर्वाला दूर ओटे मंजा दुड़क इंत केस दयवेड़प इंतर जेड्र बल इदरल्लि सल सिगाकोंबिट्रे इदरिंद मुक्तिनू इल्ल बिडगडेनू इल्ल नीवु बिट्टु होग्तीरि अंत अवनिगेनादरू गोत्तादरे निम्म जीव उळियोल्ल नी इल्ले निंतको नानु इदु माड् बर्तीनि मुनिकृष्णु एल्लू होग्बेड नीनु इल्ले इरु याक नत्तिया नग्बेड़ नहीं होगी नान इमु नान इवा नगे नाचिके इला मान मर्याद नाने ऊरी बस बंद नाचिके अंद्रेलो बंद प्राण तोके नम अप गण मकलू इदू माडुवागा हेण मकलू नोडबारदु अंत सरी नानु हेळ्ता इद्देनल्ल होग्तीनिल्लिंद ननगे उसिर आग्ता इदे होगु नानु इदु माडबेकु नानु होगल्ल होगबेड नीनु नाने इल्लिंद तिरगा बेरे कडे होग्तीनि तू ओलि हुडुगि बेड नम
ಯಾರು ಇನ್ನೊಬ್ಳು ಅದೇ ಈ ಕಡೆ ಇದ್ಲು ಹಿಂದಾಗರೆ ಇದ್ಲು ಆಮೇಲೆ ಇಲ್ಲಿಂದ ಹೀಗೆ ಹೋದ್ಲು ಆಮೇಲೆ ಮರದ ಮೇಲೂ ಇದ್ಲು ನಾನು ಅಂತ ಇದ್ಯಾ ನೀನು ಮೋಹಿನಿನ ಅರ್ಧರಾತ್ರಿ ಮೋಹಿನಿ ಗೋಪಿ 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 ಏನ್ ಮಾಡಿದೆ ಮರಾದ ಇವಂಗೆ ಮತ್ತೆ ನನ್ ಮಗ ಅಂತದೀರಾ ಇಂತದೀರಾ ಅಂತ ಅತ್ತೆ ಹೇಳ್ತಾ ಇದ್ಲು ಅದಕ್ಕೆ ಎದುರುಕೋತಾನ ಇಲ್ವಾ ಅಂತ ಪರೀಕ್ಷೆ ಮಾಡಿದೆ ಇವ್ ನೋಡಿದ್ರೆ ಹಿಂಗೆ ಎಂತ ತಮಾಷೆನಮ್ಮ ಇದು ನಂಗೆ ಇವೆಲ್ಲ ಹೇಳ್ಸೋಲ್ಲ ನಾನೇನ್ ಹೆದರ್ಸ್ಲಿಲ್ಲ ಅಪ್ಪ ಸುಮ್ನೆ ಮಾತಾಡ್ಸೋಣ ಅಂತ ಹತ್ರ ಹೋದೆ ಮಾತಾಡ್ಸ್ಲಿಲ್ಲ ದಾರಿ ಹೇಳ್ದೆ ಅವಾಗ್ಲೂ ಮಾತಾಡ್ಸ್ಲಿಲ್ಲ ಮತ್ತೆ ನೀನ್ ಯಾರು ಅಂತ ನಾನು ಅರ್ಧರಾತ್ರಿ ಮೋಹಿನಿ ಹಿಂಗೆ ಗಿಟಾರ್ ಅಂತ ಕಿಚ್ಕೊಂಡ್ ಬಿದ್ಬಿಟ್ಟ ಹುಡುಗಿ ಬೆಳಗ್ಗೆ ಮಾತಾಡಿಸಿದ್ರೆ ಆಗ್ತಿರ್ಲಿಲ್ವೇನೆ ನೋಡಿ ನೀವು ನಿಮ್ ಮಗನ್ನ ಬೆಳೆಸಿದ ರೀತಿ ನೋಡಿದ್ರೆ ತಲೆ ತಚ್ಚೋ ಹಾಗಾಗುತ್ತೆ ಅಲ್ವೇ ಈ ಸ್ಥಳ ಮಹಾತ್ಮೆ ಎಂತಾದ್ದು ಅಂತ ತಿಳ್ಕೊಂಡು ಹಿಂಗ ಮಾತಾಡ್ತೀಯಲ್ಲೇ ಇಲ್ಲಿ ತಲೆ ತಗ್ಗಿಸಿದ್ರೇನೆ ಬದುಕೋದಕ್ ಸಾಧ್ಯ ತಲೆ ಇಟ್ಟಿದ್ರೆ ಉಳಿಯಕ್ ಆಗುತ್ತೇನೆ ಹುಡುಗ ಎದುರ್ಕೊಂಡ್ಬಿಟ್ಟವನೆ ಹೇಳು ಹೇಳು ಹೊಡಿಬೇಡ ಕಣೆ ಗೋಪಿ ಮೋಹಿನಿ ಅಲ್ವೋ ನಮ್ಮ ಅಣ್ಣನ್ ಮಗಳ್ ರಾಧಾ ಕಣೋ ನೋಡು ಅರೆ ಅಲ್ಲ ಮೋಹಿನಿ ಅದು ಮೋಹಿನಿ ಅಲ್ಲ ಕಣೋ ತೋರ್ಸಕ್ ಹೇಳು ಏನು ಕಾಲು ಅಯ್ಯ ಕಾಲೆಲ್ಲ ಬೆಳಗ್ಗೆ ತೋರ್ತಾಳೆ ಬಿದ್ಕೋ ಹೆದ್ರು ಕುಕ್ಲ ಅಪ್ಪ ಅಪ್ಪ ನಾನ್ ಇದು ಮಾಡ್ಬಲ್ಲ ಯಾವ್ದು ಹೋಗಿ ಬೇಕು ಬಂದ್ ಮಲ್ಕೋ ಅಯ್ಯೋ ಇಲ್ಲಿ ಹೋಗಿ ಮಾಡ್ತು ಇಲ್ಲೇ ಮಾಡಕ್ಕಿಲ್ಲ ನಾನು ಅಲ್ಲೇ ಹೋಗು ತಿರ್ಗಾ ಹಿಂದೆ ಬರ್ಬೇಡ ನೀನು ನೀಲ್ಕಂಠನ್ ಸಾಯಿಸುವಾಗ ಇವ್ ನೋಡ್ಬಿಟ್ಟ ಧಣಿ ಹೌದೇನೋ ಈ ವಿಷಯ ಯಾರ ಹತ್ರ ಬಗಳಿದೇನೋ ಇಲ್ಲ ದಣಿ ಇಲ್ಲ ಯಾರ ಹತ್ರ ಹೇಳಿದ್ರೆ ಏನ್ ಶಿಕ್ಷೆ ಆಗುತ್ತೆ ಅಂತ ಗೊತ್ತಲ್ಲ ಗೊತ್ತು ದಣಿ ಗೊತ್ತು ನರೇ ಆಚೆ ಇವನ್ನ ಹೀಗೆ ಬಿಟ್ಬಿಟ್ರಲ್ಲ ಧಣಿ ಇದರಿಂದ ಅಪಾಯ ಅಲ್ವಾ ವೀರಭದ್ರ ಮುನಿಯಪ್ಪ ಬಡವ ಮಕ್ಕಳೊಂದಿಗ ಒಳ್ಳೆಯವನ್ ಬದಿ ಕಳ್ಳಿ ಬಿಡು ಈಗ ನೀನ್ ಕೊಟ್ಟಿರೋ ಶಿಕ್ಷೆಗೆ ಅವನು ಇನ್ಯಾರ ಹತ್ರ ಬಾಯಿ ಬಿಡಕ್ ಹೋಗ್ತಾನೆ ದುರ್ಗ ಈ ಪುಂಡ್ ಪಾಳೆಗಾರನ ಕೊಂಪೆಯಲ್ಲಿ ಬಹಳ ತುಂಬಾ ಕಷ್ಟ ಕಣಮ್ಮ ಯಾಕಣ್ಣ ಹಾಗಂತೀಯ ನೀನ್ ಬೇಡ ಬೇಡ ಅಂತ ಹೇಳ್ತಿದ್ರು ನನ್ನ ಮಗಳ ಮಾತು ಕೇಳ್ಕೊಂಡು ಹತ್ರ ಪಟ್ಟು ಬಂದ್ಬಿಟ್ಟೆ ಕಣಮ್ಮ ಸಾಕಮ್ಮ ಇಲ್ಲಿದ್ದದ್ದು ನಾನು ಹೊರಟೋಗ್ತೀನಮ್ಮ ಮೆಲ್ಲಿಗ್ ಮಾತಾಡೋಣ ನೀನ್ ಈ ಜಾಗ ಬಿಡ್ತೀನಿ ಅನ್ನೋ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ನೀ ಉಳಿಯೋಲ್ಲ ನಾವು ಉಳಿಯೋಲ್ಲ ಏನಮ್ಮ ನಿಮ್ ಮಾತು ಸರ್ಕಾರ ಕಾನೂನು ಪೊಲೀಸು ಯಾವುದು ಇಲ್ವೇನಮ್ಮ ಎಲ್ಲ ಇದೆ ನಮ್ ಸಮಯಕ್ಕೆ ಯಾವುದು ಆಗೋಲ್ಲ ಅಣ್ಣ ಎಂಥ ಕೊಂಪೆನಮ್ಮ ಇದು ಅತ್ತೇ ಅತ್ತೇ ಏನೇ ಇನ್ನು ಬರ್ಲಿಲ್ವಾ ಯಾರು ಇನ್ಯಾರು ಮಗ ಇಲ್ಲ ಮತ್ತೆ ಹೊಟ್ಟೆಗೆ ನಾನೇ ಹೋಗ್ಬೇಕು ಕೂತಿ ತಗೊಂಡು ಏನತ್ತೆ ನಾನೊಬ್ಳಿದೆ ನಿನ್ನದೇ ಮತ್ಬಿಟ್ಟಿಯಾ ನೀನ್ ಇದ್ದೀಯ ಅಂತ ನನಗ್ ಗೊತ್ತು ಅದ್ ಯಾಕೆ ಕಿಂಡಿಲ್ ಪಡ್ಕೋತೀಯ ಬಾಯಿ ಕಡೆ ಬುತ್ತೀನ ನಿಮ್ಗೆ ಯಾಕಮ್ಮ ತೊಂದ್ರೆ ತೊಂದ್ರೆ ಏನತ್ತೆ ಬಂತು ನಾಳೆ ಮದ್ವೆ ಆದ್ಮೇಲೆ ನಾನ್ ತಾನೇ ಎಲ್ಲ ನೋಡ್ಕೋಬೇಕು ನಿನ್ ಮಗಳಿಗೆ ಸ್ವಲ್ಪನೂ ನಾಚಿಕೆ ಇಲ್ಲ ನಾಚಿಕೆ ಗೀಚಿಕೆ ಇಲ್ಲ ಊರಿಂದ ನಾಚಿಕೆ ಬುತ್ತಿ ಕೊಡು ಸರಿ ಒಳಗಡೆ ಕಟ್ಟಿಟ್ಟಿದ್ದೀನಿ ತಗೊಂಡು ಹೋಗು ರಾಧಿಗೆ ಗೋಪಿ ಅಂದ್ರೆ ಪ್ರಾಣ ನಿನಗೆ ತಲೆ ಇಲ್ವಾ ಕಣ್ ಕಾಣ್ಸಕ್ಕಿಲ್ವಾ ಏನ ಅಂದೆ ನಿನಗೆ ಕಣ್ ಕಾಣ್ಸಕ್ಕಿಲ್ವಾ ಅಂದೆ ನನ್ ಮುನಿಕೃಷ್ಣನ್ ಕಾಲ್ ನೋಡು ರಕ್ತ ಬರ್ತಾ ಇದೆ ಬಾರ ಇಲ್ಲಿ ಎಲ್ಲಿ ಬಾರ ಇಲ್ಲಿ ಏನ್ ಮಾಡ್ತೀಯ ನೀನು ನಿನ್ ಬೆನ್ನೆಲ್ಲಿದೆ ಇಷ್ಟು ಗೊತ್ತಾಗಕ್ಕಿಲ್ವಾ ಇಲ್ಲಿದೆ ಬೆನ್ನು ನೋಡಿ ಎಲ್ಲಿ ಏನ್ ಓದಿತ್ತು ನನ್ ಏ ನಿನ್ ಕುದುರೆ ಹೇಳ್ಬಿಡು ಒದಿಬೇಡ ಅಂತ ಏಯ್ ಕುದುರೆ ಅಲ್ಲ ಕಣ ಒತ್ತಿದ್ದು ನಾನು ನೀನ್
ಅಣ್ಣ ಅದಕ್ಕೆ ನಾನು ಹೇಳಿದ್ದು ಗೊತ್ತಾ ನಿಮಗೆ ಬುದ್ಧಿ ಇಲ್ಲ ಅಂತ ನನಗೆ ಬುದ್ಧಿ ಇಲ್ವಾ ಹೌದು ಈ ಕಾಡ್ನಲ್ಲಿ ಯಾರು ನಮ್ಮನ್ನ ಮಾತಾಡ್ತಾರೋ ಅವ್ರಿಗೆ ಇದೇ ಕಟಿ ಹುಷಾರ್ ಕುರಿ ಕಾಯೋ ನನ್ನ ಮಗನೇ ತಡಿಯಾದನು ಮಗ ಗೋಸ್ಕರ ಮೈಯೆಲ್ಲ ತೆಗ್ದಿ ಆಗೋಯ್ತು ಬೇಕಾಗಿಲ್ಲ ನನಗೆ ಏನು ಬೇಕಾಗಿಲ್ಲ ಜೀವನೂ ಬೇಡ ನಿಧಿಸ್ತಿರ ಕುರಿನೂ ಬೇಡ ಸಾಗೋದು ಬೇಡ ಏನು ಬೇಡ ನನಗೆ ಹುಲಿ ಸಾವುಕಾರ ಆಳು ಅವನು ಮುನ್ಕಿಸ್ನ ಮೇಲೆ ಕುದುರೆ ಓಡಿಸ್ತ ರಕ್ತ ಬಂತು ಅದಕ್ಕೆ ನಾನು ಬೈದ್ಬಿಟ್ಟೆ ಆಮೇಲೆ ನನ್ನ ಕರೆದ್ಬಿಟ್ಟು ಬೆನ್ ತೋರಿಸು ಅಂದ ಆಮೇಲೆ ಚೆನ್ನಾಗಿ ಓದ್ಬಿಟ್ಟು ಇಷ್ಟನಿ ಇಲ್ವಾ ಅದ್ರಲ್ಲಿ ತಳಾಕ್ಬಿಟ್ಟ ಸುಮ್ಮನೆ ಇದ್ಯಾ ಇಲ್ಲ ಅಪ್ಪ ಅಮ್ಮ ಅಂತ ಕೂಕೊಂಡೆ ಆದ್ರೂ ಚೆನ್ನಾಗಿ ಓದಿತಾನೆ ಇಲ್ವಾ ಚಾವಟಿ ಐತೆ ಚರ್ಮ ಸುಲಿದ್ಬಿಡ್ತಿದ್ದ ಸುಲಿಯೋದಕ್ಕೆ ನಿನ್ ಚರ್ಮ ಏನು ಕಿತ್ಲೆ ನಿನ್ ಸಿಪ್ಪೆನ ನಿನ್ ಕನ್ಸಲ್ಲ ನೀನು ಯಾಕೆ ಹಾಕ್ ಹೇಳ್ತೀಯ ಇಲ್ಲ ಮೀಸೆ ಇಲ್ವಾ ಗಡ್ಡ ಹನುಮಂತು ನಿನ್ ಅಕ್ಕ ಪೆದ್ದಿ ಕಣೋ ಗೋಪಿ ಅಂದ್ರೆ ಗಂಡಸ್ರ ಹೆಸರಲ್ವಾ ಬರೀ ಹೆಸರಿಟ್ಕೊಂಡ್ರೆ ಸಾಕ ಸ್ವಲ್ಪ ಧೈರ್ಯ ಇರ್ಬೇಕು ಏನು ಮೈ ತೊಳ್ಕೊಳ್ಳಂತೆ ಎಲ್ಲಿ ಹೊಳೆಯಲ್ಲಿ ಹನುಮಂತು ಅದು ಧೈರ್ಯ ಅಂದಿಲ್ಲ ಅದ್ ಎಲ್ಲಿ ಈಗ ಅಪ್ಪನೇ ಹೇಳಿದ್ದು ಧೈರ್ಯ ತಗೋಬಾರ್ದು ಅಂತ ಅದು ಈ ಧೈರ್ಯ ಕೈಯಲ್ಲಿ ತಗೊಂಡ್ರೆ ಈ ಕಾಡಿದೆಲ್ಲ ಅಲ್ಲಿ ರಾತ್ರಿ ಹೋದ್ರೆ ಈ ಹುಲಿ ಸಿಂಹ ಮೈ ಮೇಲೆ ಬರ್ತಾವಂತೆ ಹಗಲತ್ ತಗೊಂಡು ಹೋದ್ರೆ ಈ ಹುಲಿ ಸಾವುಕ ಆಳುಗಳಿಂದ ಅವ್ರ ಮನೆ ಮೇಲೆ ಬರ್ತಾರಂತೆ ಅದಕ್ಕೆ ಬೇಡ ಧೈರ್ಯ ಎಲ್ಲಿ ಅಕ್ಕ ಅಕ್ಕ ಮಾಮ ಚೆನ್ನಾಗಿ ರೊಟ್ಟಿ ಅಷ್ಟೇ ಅಲ್ಲ ಅದೇನು ಚೆನ್ನಾಗಿ ತಿಂತಾನೆ ಹೋಗು ನೀನು ಕೊಡಲ್ಲ ನಿನ್ ರೊಟ್ಟಿ ನಾ ಮುನ್ಕಿಸ್ನು ಕೊಡ್ತೀನಿ ಹೋಗು ಬೇಡ ನಿನ್ಗೆ ಎಲ್ಲಿ ಈ ಸುಡುಗಾಡಿಗೆ ನನ್ ಕರ್ಮ ಯಾಕೆ ನೀನು ಕರ್ಮ ಅಂತೀಯ ಸರ್ತಾರ ಇದ್ದಂಗಿರ್ತಾನೆ ಅವ್ನ ಮದ್ವೆ ಮಾಡ್ಕೊಂಡು ಹಾಯಾಗಿರೋಣ ನೀನ್ ನೋಡಿದ್ರೆ ಹೀಗೆ ಹಂಗೆ ನಾನು ಹುಲಿ ಸಾವುಕಾರ ಮನೆಯಲ್ಲಿ ಕಾಯಲ್ವಾ ಏನು ಕುರಿನ ಅದಕ್ಕೆ ಸರಿ ನೀನು ಸಂಬಳ ತರಲ್ವಾ ಅದಲ್ಲ ಗೋಪಿ ನಾವಿಬ್ರು ಮದ್ವೆ ಮಾಡ್ಕೊಂಡಿದ್ವಿ ಯಾವಾಗ ಮಾಡ್ಕೊಂಡಿದ್ವಿ ಅನ್ಕೋ ಅನ್ಕೊಂಡೆ ಇದೇ ತರ ಕಾಡಲ್ಲಿ ನಾವಿಬ್ರು ಹೋಗ್ತಾ ಇದ್ದೀವಿ ನಿಮ್ ಹುಲಿ ಸಾವುಕಾರ ದಾಂಡಿಗರು ನಮ್ ಮುಂದೆ ಇದ್ದಾರೆ ಬೇಡ ಬೇಡ ದಾಂಡಿಗರು ಬರೋದು ಅವರು ನಿಮ್ಗೆ ಕೆಸರಲ್ಲಿ ಆಗ್ಬಿಡ್ತಾರೆ ಅದಾಗ್ಬಾರ್ದು ಹಾಗಾದ್ರೆ ಕೇಳು ಇಂಥ ಒಬ್ಬ ಪೆದ್ದಂಗೆ ಇಷ್ಟು ಚೆನ್ನಾಗಿರೋ ಹುಡುಗಿ ಯಾಕಪ್ಪ ಬೇಕು ಅಂತ ಹೇಳಿ ಆ ದಾಂಡಿಗರು ನನ್ನ ಎಳ್ಕೊಂಡು ಹೋದ್ರೆ ನೀನೇನ್ ಮಾಡ್ತೀಯ ನಾನು ಮಾಡ್ದೆ ಇರ್ತೀನಿ ಬಡ್ಕೋತೀನಿ ಪಾಪ ಇವನ ಅದಕ್ಕೆ ಸರಿ ತಗೋ ಏನಿದು ನೆನ್ನೆ ಇವನ್ನ ಪೊಲೀಸ್ ಯಾಕಂತೆ ಆ ನೀಲಕಂಠನ್ ಸಾವಿನ ವಿಚಾರಣೆ ಅವ್ರೇನ್ ಕೇಳಿದ್ರು ನೀನೇನ್ ನೀಲಕಂಠ ಯಾಕ್ ಸತ್ತ ಅಂತ ಕೇಳಿದ್ರು ಬುದ್ಧಿ ಅದಕ್ಕೆ ನೀನೇನ್ ಹೇಳಿದ್ಯೋ ನನ್ಗೇನು ಗೊತ್ತಿಲ್ಲ ಅಂತ ಹೇಳಿದೆ ಬುದ್ಧಿ ಅವನ ವಿಚಾರದ ಬಗ್ಗೆ ನೀನ್ ಅಲ್ಲೇನಾದ್ರೂ ಬಾಯಿ ಬಿಟ್ಟಿದ್ರೆ ಅವನು ಹೊಚ್ಚಾಗಕ್ಕೆ ನೀನು ಹೋಗ್ಬೇಕಾಗುತ್ತೆ ಇಲ್ಲ ಬುದ್ಧಿ ನನ್ ಜೀವಂತವಾಗಿರೋವರೆಗೂ ಹೇಳಲ್ಲ ಬುದ್ಧಿ ನನ್ನ ಉಳಿಸಿ ಬುದ್ಧಿ ನನ್ನ ಉಳಿಸಿ ಹಣಿ ಆ ನೀಲಕಂಠನ್ ಸಾವಿಗೆ ನಾವೇ ಕಾರಣ ಅನ್ನೋದು ಮುನಿಯಪ್ಪನಿಗೆ ಚೆನ್ನಾಗಿ ಗೊತ್ತು ಅವನ್ನ ಈಗ ನಾವು ಜೀವ ಸಹಿತ ಉಳಿಸ್ತಿರೋದು ಏನ್
ಏನೋ ಯೋಚನೆ ಮಾಡ್ತಿದ್ದೀಯಾ? ಏನೂ ಇಲ್ಲ ಅಮ್ಮ, ಅದೇನೋ ಧೈರ್ಯ ಅಂತ ಹೇಳಿದೆ ಅಲ್ಲ, ಅದೆಲ್ಲಿ ಎಲ್ಲಿ ಸಿಗುತ್ತೆ? ಅಯ್ಯೋ, ಧೈರ್ಯ ಅನ್ನೋದು ಅಲ್ಲಿ ಸಿಗೋ ವಸ್ತು ಅಲ್ಲ ಕಣೋ, ನಮ್ಮ ಮನಸ್ಸಿನಲ್ಲೇ ಇರುತ್ತೆ, ಅದನ್ನ ನಾವು ತಗೋಬೇಕು. ಅಲ್ಲ, ತಗೋಬೇಕು ಅಂದ್ರೆ ಹೇಗೆ ಅದನ್ನ ತಗೊಳ್ಳೋದು? ನೋಡು, ನಿನ್ನ ಎದುರಿಗೊಂದು ಹುಲಿ ಬಂತು ಅಂದ್ಕೋ, ಅವಾಗ ಅದನ್ನ ಎದುರಿಸಿ ಅನ್ನೋಕೆ ಮಾಡ್ಬೇಕು. ಏನು ಮಾಡುದು, ಹುಲಿ ತಿಂದ್ಬಿಡುತ್ತೆ ಗೊತ್ತಾ, ಆಮೇಲೆ ಧೈರ್ಯ ತಗೊಳ್ಳೋದು ಎಲ್ಲಿಂದ? ಅಯ್ಯೋ ಹಾಗಲ್ವೋ, ಹುಲಿ ತಿನ್ನೋ ಮುಂಚೆನೆ ಧೈರ್ಯ ಮಾಡ್ಬೇಕು. ನೋಡು, ಯಾರಾದ್ರೂ ಅನ್ಯಾಯ ಮಾಡಿದ್ರೆ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬಾರ್ದು, ಹಿಡಿದೆದ್ದು ನಿಂತ್ಕೋಬೇಕು. ಹತ್ತು ಜನರು ಎದುರಾದ್ರು ಅದನ್ನೇ ಧೈರ್ಯ ಅನ್ನೋದು. ಆಯ್ತೇನೆ, ನಿನ್ನ ಉಪದೇಶ ಅರ್ಧರಾತ್ರಿಯಲ್ಲಿ ಅಲ್ಲವೇ? ನಿನ್ನ ಮಾತು ಕೇಳಿ ಆ ಪೆದ್ದನ ಮಗ ಏನಾದ್ರೂ ಮಾಡ್ಕೊಂಡ್ ಬಿಟ್ರೆ ನಮ್ಮ ಗತಿ ಏನೆ? ಅದಕ್ಕೆ ಇರೋ ಮಗೇ ಬಂದಿದ್ರು ಎರಡೇ ಮಗು ಹಾಗೆ ಕೇಳಿದ್ ನೋಡಿದ್ರೆ ನನಗ್ ನಾಚಿಕೆ ಆಗುತ್ತೆ. ಆಗ್ಲಿ ಬಿಡೆ, ನಮಗ್ ಒಬ್ಬನೇ ಮಗ ಆಗಿರೋ ಹೊತ್ತಿಗೆ ನಾನು ಅವನ್ನ ಈ ರೀತಿ ಬೆಳೆಸ್ತಾ ಇರೋದು? ಹಿಂದೆ ಒಬ್ಬ ಧೈರ್ಯವಂತ ಇದ್ದ. ಎಲ್ಲಿ? ಇಲ್ಲೇ ಕಣೋ. ಈ ಕಳ್ಳ ಲೋಡ್ನ ಎಲ್ಲಿಗೆ ತಗೊಂಡು ಹೋಗ್ತಿದೀಯ? ಯಾರು ನಿನ್ನ ಯಜಮಾನ ಸಾಗಿಸ್ತಿದ್ದ ಗಂಧದ ಮರದ ಲೋಡ್ ಲಾರಿನ ಆ ರೇಂಜ್ ಆಫೀಸರ್ ರಾಮ ಹಿಡಿದಾಕ್ಯಾನಂತೆ, ಕ್ಲೀನರ್ ಬಂದು ಹೇಳಿದೆ, ಅದಕ್ಕೆ ನಾನು ಓಡಿ ಬಂದೆ. ಲಾರಿ ಹಿಡಿಯಕ್ ಬಂದ ರೇಂಜರ್ ಆಫೀಸರ್ಲೆ ಲಾರಿ ಹಾಯಿಸಿ ಅವನ ಸಮಾಧಿ ಅಲ್ಲೇ ಮಾಡಿಬಿಟ್ಟು ಅದನ್ನ ಹೇಳಕ್ ಏನ ಹೇಳಿ ನನ್ನ ಮಗನೇ? ಅವ್ರ ಕೈಯಲ್ಲಿ ಬಂದು ಕೈ ತಪ್ಪುದಿ, ನಾನೇ ತಪ್ಪಿಸ್ಕೊಂಡು ನೋಡ್ಬಂದ್ಬಿಟ್ಟೆ. ಡ್ರೈವರ್ ಎಲ್ಲಿ? ಆಫೀಸರ್ ಹಿಡಿದಾಕ್ ಬಿಟ್ಟು ಬುದ್ಧಿ, ಆ ಲಾರಿ ನಿಮ್ದೆ ಅಂತ ಬಾಯ್ ಬಿಟ್ಬಿಡ ಬುದ್ಧಿ. ಲಾರಿ ನಮ್ದೆ ಅಂತ ಹೇಳ್ಬಿಟ್ಟ ರಾಮಯ್ಯ. ಹಲೋ. ಹಲೋ. ಏನು ರೇಂಜ್ ಆಫೀಸರ್ ರಾಮಯ್ಯನವರು ಇಲ್ಲಿ ತನಕ ಪಾದ ಬೆಳೆಸ್ಬಿಟ್ಟಿದ್ದೀರಿ, ಏನಾದ್ರೂ ನಮ್ಮಿಂದ ಆಗ್ಬೇಕಾಗಿತ್ತ? ಹಾ, ಖಂಡಿತವಾಗ್ಲೂ ನಿಮ್ಮಿಂದ ಕೆಲಸ ಆಗ್ಲೇಬೇಕು. ಹಣದ ಅವಶ್ಯಕತೆನು ಇಲ್ಲ, ಪ್ರಮೋಷನ್ಗೆ ರೆಕಮೆಂಡ್? ಮಿಸ್ಟರ್ ನಾಗಪ್ಪ, ಅವೆರಡರ ಅವಶ್ಯಕತೆನೂ ನನಗಿಲ್ಲ, ಸ್ವಲ್ಪ ಕೂತ್ಕೊಳ್ಳಿ ಮಾತಾಡೋಣ. ಕೂತ್ಕೊಳ್ಳಿ. ಏನಂತ ಮುಖ್ಯವಾದ ಮಾತು ಹೇಳಿ. ಇವ್ರು ಇಲ್ಲೇ ಇರ್ಬೇಕಾ? ಹಾಗೇನಿಲ್ಲ ಜಪ್ಪ. ಹೇಳಿ. ಮಿಸ್ಟರ್ ನಾಗಪ್ಪ, MYW5969 ಲಾರಿ ನಿಮ್ದೇನಾ? ಹೌದು, ನಂದೇ. ಯಾಕೆ ಇಟ್ಕೊಂಡಿದ್ದೀರಾ? ಅದಕ್ಕೆ ಗಂಧದ ಮರಗಳನ್ನಲ್ಲ. ಇದನ್ನ ನಿಮ್ಗೆ ಯಾರು ಹೇಳಿದ್ದು? ಹೇಳಿದ್ದಲ್ಲ, ಹಿಡಿದಿದ್ದು. ನನ್ನ ಲಾರಿನ ಕದ್ಕೊಂಡು ಹೋಗಿ ಬೇರೆ ಯಾರೋ ಗಂಧದ ಮರ ಸಾಗಿಸಿದ್ರೆ ಅದಕ್ಕೆ ನಾನ್ ಹೊಣೆನಾ? ಲಾರಿ ಕದ್ಕೊಂಡು ಕಳಿಸ್ಕೊಟ್ಟಿದ್ದು ಗಂಧದ ಮರಗಳನ್ನ ಸಾಗಿಸ್ತಿದ್ದವ್ರು ಬೇರೆ ಯಾರು ಅಲ್ಲ, ನೀವೇ. ಸಮಯ ಮಿತಿ ಮೀರಿ ಮಾತಾಡ್ತಾ ಇದ್ದೀರಾ, ಸಾಗಿಸ್ತಾ ಇದ್ದೀನಿ ಅನ್ನೋದಕ್ಕೆ ಆಧಾರ ಏನಿದೆ? ಆಧಾರ ನಿಮ್ಮ ಲಾರಿ ರಂಗಪ್ಪ. ಮಿಸ್ಟರ್ ನಾಗಪ್ಪ, ಎಷ್ಟು ದಿನ ನೀವು ಸರ್ಕಾರಕ್ಕೆ ಮೋಸ ಮಾಡಿ ಕಳ್ಳಮಾಲ್ ಸಾಗಿಸ್ತಿದ್ದ ನಿಮ್ ಸಂಪೂರ್ಣ ಕಥೆನ ನಿಮ್ ಡ್ರೈವರ್ ನನ್ನ ಹತ್ರ ಬಾಯ್ಬಿಟ್ಟು ಹೇಳಿದ್ದಾನೆ. ಸಂತೋಷ, ಬಹಳ ಸಂತೋಷ.
ನಮ್ ಡ್ರೈವರ್ ನಿಮ್ಮ ಹತ್ರ ಬಾಯಿ ಬಿಟ್ಟಿದ್ದಾನೆ. ಆಫ್ ಕೋರ್ಸ್. ಆದ್ರೆ ಅವನು ಪೊಲೀಸ್ನವ್ರ ಹತ್ರ ಬಾಯಿ ಬಿಡ್ಬೇಕಲ್ಲ. ಅಂದ್ರೆ ಅವನಿಗಾಗ್ಲೇ ಬಾಯಿ ಮುಚ್ಚಿರ್ಬೇಕು. What the hell do you mean? ಅಂದ್ರೆ ಸತ್ ಹೋಗಿದ್ದಾನೆ. It's impossible. ಅವನು ಸತ್ತಿರ ಸಾಧ್ಯನೇ ಇಲ್ಲ. ಖಂಡಿತ ಸಾಧ್ಯ. ರಾಮಯ್ಯ, ಈ ಹುಲಿ ನಾಗಪ್ಪನ ಎದುರು ಹಾಕೊಂಡು ಇದುವರೆಗೂ ಯಾರು ಉಳಿದಿಲ್ಲ. ನೀನ್ ಡ್ರೈವರ್ ಬಾಯ್ ಮುಚ್ಚಿರ್ಬೋದು, ಆದ್ರೆ ಈ ರಾಮಯ್ಯ ಮುಚ್ಚಕ್ಕಾಗಲ್ಲ. ನಾನು ನಿನ್ನಿಂದ ತಡೆಯಕ್ ಸಾಧ್ಯ ಇಲ್ಲ. ಏ ನಿನಗೆ ಏನ್ ರಾಮಯ್ಯ, ಚೆನ್ನಾಗಿ ಯೋಚನೆ ಮಾಡು. ನೀನು ಮತ್ತೆ ಬರ್ತೀಯ? ನಿನ್ ಕತೆನ ಮುಗ್ಸೇ ಮುಗಿಸ್ತೀನಿ. ಚಾನ ನೀನು ನನ್ನ ಕತೆ ಮುಗಿಸ್ತೀಯ? ಕಥೆ ಮುಗಿಸ್ತೀನಿ ಅಂತ ಹೇಳಿದ್ದಲ್ಲ, ಈಗ ನಿನ್ ಕಥೆನೇ ಮುಗಿದು. ಜನರಿಗೆ ಗೊತ್ತಾಗ್ಬಾರ್ದು. ಇದನ್ನ ತಗೊಂಡಾಗಿ ಆ ಹುಲಿ ಬಿಸಾಕಿ. ಅವನ್ ಸಹ ಯಾರು ಬಂದ್ರು? ಯಾರು ಬರ್ಲಿಲ್ಲ. ಅದಕ್ಕೆ ನಾನು ಹೇಳೋದು, ನಮಗಿರೋ ಅವನ ಆಯಸ್ಸು ಗಟ್ಟಿಯಾಗಿದ್ರೆ ನನಗೆ ಅಷ್ಟೇ ಸಾಕು. ಸರಿ ಅಪ್ಪ. ಮಾವ, 100 ವರ್ಷ ಇಲ್ಲಿ ತರ ಬಾಳದ್ಕಿಂತ ಒಂದ್ ಒಂದ್ ಕಾಡ್ ಪ್ರಾಣಿನ ತೋರಿಸ್ಲಿಲ್ಲ ಅಲ್ವೇ? ಇದನ್ನೇ ಕಾಡು ಅಂತ ತಿಳ್ಕೊಂಡ್ಬಿಟ್ಟಿದೀಯ? ನಾಳೆ ಒಳಗಡೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ತೋರಿಸ್ತೀನಿ ಪ್ರಾಣಿಗಳನ್ನ. ಇಲ್ಲೇ ನಿನ್ ಒಂದ್ ಪ್ರಾಣಿನ ತೋರಿಸ್ತೀನಿ. ಎಲ್ಲೇ? ಅಲ್ಲಿ ನೋಡು, ಮರದ ಕೆಳಗಡೆ. ಅಮ್ಮಯ್ಯ, ತಗಲು ಬಗಲು ಮಾಡಬೇಡ. ಯಾರು? ಬಾಯಿಲಿ. ಎಲ್ಲಿ? ಇಲ್ಲಿ. ಇಡಿಯಟ್. ಅಮ್ಮ ಅಮ್ಮ
ನೀವು ನನ್ನ ಹೆಸರು ಮರ್ತ್ಬಿಟ್ರಿ. ಅದು ಗೋಪಿ ಅಂತ. ಅದು ನೀವು ಏನೋ ಕರೆದ್ರಲ್ಲ ಇದಿ 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 ಇದಿಯಾಟ ಅಲ್ಲ. ನನ್ನ ಮನೆಯಲ್ಲಿ ಕುರಿ ಕಾಯನ ಹೆಸರು ನನ್ಗೆ ಗೊತ್ತಿಲ್ವಾ, ಕನ್ನಡದಲ್ಲಿ ಗೋಪಿ, ಇಂಗ್ಲಿಷ್ ನಲ್ಲಿ ಇಡಿಯಟ್ ಫೂಲ್. ಅದು ಕೊನೆಯದು ಚೆನ್ನಾಗಿದೆ. ಸಾವುಕಾರ ಮಗಳು ಬಂದಿದ್ದಾಳೆ, ಅಷ್ಟು ಕಾಣಕ್ಕಿಲ್ಲ ಪೆನ್ನ ಕುರಿಗಳ. ಹೋಗಿ ಹೋಗು ನೀನು ಗೋಪಾಲ, ಆಚೆ ಹೋಗು. ಈ ಕಡೆ ಅಲ್ವೋ ಆ ಕಡೆ? ಎಲ್ಲಿ? ಇಲ್ಲಿ. ಇವನು ಏ ಒದಿಬೇಡ ನೀನು. ಅಮ್ಮ ಅಮ್ಮ, ಕುದುರೆ ಕಾಲಿಟ್ ಬಿಟ್ಟು. ಅಮ್ಮ ಕುದುರೆ ಅಲ್ವೋ ನಾನು? ನಾನು ನಿಮ್ಮನ್ನ ಕುದುರೆ ಅಂತ ತಿಳ್ಕೊಂಡ್ಬಿಟ್ಟೆ. ನೀನ್ ಸರಿಯಾಗಿರು, ನಾನು ಇಳಿಬೇಕು. ಇಳಿರಿ. ಅಮ್ಮ ನನ್ ಮೇಲಕ್ಕೆ ಬರ್ಲ. ಬಾಬಾ ಸಭಾಷ್ ಗೋಪಿ. ಅವಳು ಇಲಿ ಅಲ್ವಾ? ಬೇಡ 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 ಬೇಡ, ಅವಳು ಇಳಿಯೋದು ಬೇಡ ಬೇಡ. ನಾನು ಬರ್ಲ, ಮುನ್ಕಿಸ್ನು ಕಾಯ್ತಾವನೆ, ಬರ್ತೀನಿ. ಏನಮ್ಮ ಗೋಪಿ ಊಟ ಆಯ್ತಾ? ಈಗ ತಾನು ತಟ್ಟೆ ಇಟ್ಟಿದ್ದೀನಿ ಗೋಪಿ, ಇಷ್ಟ ಅಂತ ಹುಣಸೆ ಗಜ್ಜಿ ಮಾಡಿದ್ದೀನಿ. ಕೊಡೆ 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 ಕೊಡೆ. ನಾನೇ ಕೊಡ್ತೀನಿ. ಪೆದ್ದಿ ಇಷ್ಟ ಸಂಜಾಗದಿಂದ ಬರಕ್ಕಾಗತ್ತೆ ಅನ್ಕೊಂಡ್ಯಾ? ಅಮ್ಮ ಪೆದ್ದಿಯವಳು. ಹೌದು, ನೀನೇ ಬುದ್ಧಿವಂತ. ಕೇಳ್ಕೊ ಅತ್ತೆ, ಈ ಗೋಡೆ ಬೇರೆ ಕೇಳು. ನನ್ ಕೋಪ ಬಂದ್ರೆ ಒಂದಲ್ಲ ಒಂದಿನ ನಾನೇ ಇದನ್ನ ಕಿತ್ತಾಕ್ಬಿಡ್ತೀನಿ. ಯಾಕೆ ಅಷ್ಟು ಅವಸರ ಪಡ್ತೀಯ? ನಿನ್ ಕುದಕೊಂದು ತಾಳಿ ಬಿಡ್ಲಿ, ನಾನೇ ಗೋಡನ್ ತೆಗ್ಸಿ ನಿನ್ನ ಮನೆ ಒಳಗ್ ಕರ್ಕೊತೀನಿ. ಯಾವಾಗ ಕರ್ಕೊತ್ಯಾ? ಬಾರಿ ಈ ಕಡೆ. ಯಾವಾಗ? ಏನ ರಾಧಾ ಮದ್ವೆ? ಮೊದ್ಲು ಮುದ್ದೆ ಉಣ್ಣು, ಆಮೇಲೆ ಮದ್ವೆ ಮಾಡ್ತೀನಿ. ಗೊಜ್ಜು ಗೊಜ್ಜು ರಾಧಾ ಗೊಜ್ಜು ಬೇಡ ಸಾರು. ಬರುತ್ತೆ ಕಣ. ಕೊಡು. ಏನೋ ಇದು ಬೆನ್ನಲ್ಲಿ ಗೊಜ್ಜು ಕೊಡು, ನೀನು ಹೇಳ್ತೀನಿ ಆಮೇಲೆ. ಏನೋ ಇದು ಬೆನ್ನಲ್ಲಿ. ಏನು ಅದು? ಎಲ್ಲಿ? ಅತ್ತೆ ಇಲ್ಲಿ ನೋಡಿ, ಗೊಜ್ಜು ಕೊಡ. ಸುಮ್ ಸುಮ್ನೆ ಗೊಜ್ಜು ಮಾಡ್ದೆ, ತಿನ್ನೋಕು ಬಿಡಲ್ಲ. ಏನು ಇದು? ಯಾರೋ ಬೆನ್ ಮೇಲೆ ಕಾಲಿಟ್ಟಿದ್ದಾರೆ. ಅತ್ತೆ ಯಾವ್ದೋ ಸ್ವಾಮಿಗಳ ಪಾದ ಹೊತ್ಕೊಂಡು ಬಂದಿದ್ದಾನೆ. ಅಲ್ಲ ಸ್ವಾಮಿ ಪಾದ ಅಲ್ಲ, ಅದು ರಾಣಿ ಪಾದ. ರಾಣಿ ಪಾದ? ರಾಣಿ ಪಾದ ಅಂದ್ರೆ ಏನು? ಎದ್ಗೊಂಡಿದೆ ನಮ್ ಸಾವುಕಾರಿಲ್ವಾ, ಪುಲಿ ಸಾವುಕಾರು. ಅವ್ರ ಮಗಳು ರಾಣಿ ಕುದುರೆ ಮೇಲೆ ಬಂದ್ಲು, ಆಮೇಲೆ ನನ್ನ ಕರ್ದ್ಲು ಬಾರ ಗೋಪಿ ಅಂದ್ಲು. ಅವಳು ಇಳಿಬೇಕಾಗಿತ್ತಲ್ವಾ, ಅದಕ್ಕೆ ಬಗ್ಗು ಅಂದ್ಲು. ಆಮೇಲೆ ನನ್ ಬೆನ್ ಮೇಲೆ ಕಾಲಿಟ್ಬಿಟ್ಟು ಇಳಿದ್ ಬಿಟ್ಲು. ಶಾಬಾಜ್ ಗೋಪಿ ಅಂದ್ಲು. ಅದೇ ರಾಣಿ ಪಾದ, ಸ್ವಾಮಿ ಪಾದ ಅಲ್ಲ ಅಮ್ಮ, ರಾಣಿ ಪಾದ ಗೊಜ್ಜು. ಈ ಸಂತ ಪಟ್ರೆ ಏನತ್ತೆ ಪ್ರಯೋಜನ? ನೀವು ನಿಮ್ಮ ಮಗನ ಆ ರೀತಿ ಬೆಳೆಸ್ಬಿಟ್ಟಿದ್ದೀರಾ ಏನತ್ತೆ? ಯಾರಾದ್ರೂ ಗಂಡು ಮಗನ ಈ ರೀತಿ ಬೆಳೆಸ್ತಾರ? ನಾನೇನ್ ಮಾಡ್ಲಿ ತಾಯಿ, ಇವರಪ್ಪ ನನ್ನ ಬಾಯಿನ ಕಟ್ಬಿಟ್ಟಿದ್ದಾರೆ. ನನ್ನ ಮಗನ್ನ ಈ ರೀತಿಲೇ ಬೆಳೆಸ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ನನ್ ಜೋಬಲ್ ನಿನ್ ಕೈ ಹೇಗ್ ಬಂತು? ಕಳ್ಳಿ ನೀನು. ನಾನ್ ನಿದ್ದೆ ಮಾಡ್ಬೇಕಾದ್ರೆ ನನ್ ಜೋಬಿಂದ ತಿಂಡಿ ಕದಿಯಕ್ ಬಂದ. ಕದಿಬೇಡ ನಾನು, ಕೊಡ್ತೀನಿ ನಾನೇ ನಿನ್ಗೆ. ತಕ್ಕ ತಿಂಡಿ ಯಾವಾಗ ಬೇಕು? ಮರ್ತೀನಿ ಯಾಕೆ ಬಂದ? ಗೋಪಿ ಗೋಪಿ ಗೋಪಿ, ನನ್ ಕುದುರೆ ಸವಾರಿ ಮಾಡ್ಬೇಕು ಕಣೋ. ನಿನ್ ರಾಣಿನಾ? ಯಾರಿಲ್ಲ ಅಂದವ್ರು? ನಿನ್ಗೆ ನಾನೇ ರಾಣಿ. ಎಲ್ಲಿ ಎಲ್ಲಿ ನಿನ್ ಕುದುರೆ?
ನೀನೇ ನನ್ ಕುದ್ರೆ. ನನ್ ಬೆನ್ಮೇಲೆ ಕೂತ್ಕೋತೀಯ ನೀನು? ಯಾಕೆ ಕೂತ್ಕೋಬಾರ್ದಾ? ಯಾವಳ ಕಿತ್ತೋಗಿರೋ ರಾಣಿ ನಿನ್ ಬೆನ್ಮೇಲೆ ಹತ್ ಕೂತ್ಕೋಬೋದಂತೆ. ನಾನು ನಿನ್ ಹೆಂಡತಿ ಆಗೋಳು, ನಿನ್ ಬೆನ್ಮೇಲೆ ಕೂತ್ಕೊಂಡೆ ತಪ್ಪ. ಅವಳು ಧನಿ ಮಗಳು, ಸಂಬಳ ಕೊಡ್ತಾರೆ ಗೊತ್ತಾ? ಸಂಬಳ ಕೊಡೋದು ಕುರಿ ಕಾಯೋದಕ್ಕೆ, ಅವಳ ಬೆನ್ಮೇಲೆ ಹೊತ್ಕೊಂಡು ತಿರ್ಗಾಡಕ್ಕಲ್ಲ. ರಾಧಾ, ಇದು ಮೂರನೇ ಸಲ ಕೇಳ್ತಾ ಇರೋದು. ಏನು ಅದೇ ಧೈರ್ಯ ಗೋಪಿ? ನಿನ್ ಗೋಪಿ ಬರೀ ಬಾಯಿಂದ ಕೇಳ್ರೆ ಸಾಲ್ದು, ಧೈರ್ಯ ತಂದ್ಕೋಬೇಕು, ಕಲ್ತ್ಕೋಬೇಕು. ಹೌದಾ ರಾಧಾ? ರಾಧಾ ರಾಧಾ, ಇವತ್ತಿನಿಂದ ನೀನ್ ಹೇಳ್ಕೊಡು, ನಾನು ಎಲ್ಲ ಕಲ್ತ್ಕೋತೀನಿ. ಹ್ಮ್ ಮುನ್ಕೃಷ್ಣು ಕಲ್ತ್ಕೊ ನೀನು. ಯಾಕ ಹಿಂಗ್ ನೋಡ್ತೀಯ? ಪಾಠ ಹೇಳ್ಕೊಡ ಮೊದಲು. ಪ್ರೇಮದ ಪಾಠ ಆಮೇಲೆ ಧೈರ್ಯದ ಪಾಠ. ಪ್ರೇಮ ಅಂದ್ರೆ ಏನು? ಪ್ರೇಮದ ಪಾಠ ಅಂದ್ರೆ ಪ್ರೀತಿ ಮಾಡೋದು. ಪ್ರೀತಿ ಮಾಡ್ತಾರ ಅಂದ್ರೆ ಈ ಅನ್ನ ಹೆಸರು ಹಿಟ್ಟು ಮಾಡ್ತಾರಲ್ಲ, ಹಾಗೆ ಪ್ರೀತಿನೂ ಮಾಡ್ತಾರ? ಏನ್ ಆಗ್ತಾರೆ ಅದ್ರಲ್ಲಿ? ಹೌದಾ ಗೋಪಿ? ಈಗೇನಾಗುತ್ತೆ? ಎಲ್ಲಿ ನೋವತ್ತ? ಈಗೇನಾಗುತ್ತೆ? ಅದಾ ಏನು ಆಗಲ್ಲ. ಏನು ಆಗಲ್ಲ? ಈಗೇನಾಗುತ್ತೆ ಗೋಪಿ? ಎಲ್ಲಿ ಅಂತ ಹೇಳು. ಪಾಠ ಹೇಳ್ಕೊಂತೀನಿ ಅಂತ ಎಲ್ಲೆಲ್ಲ ಏನೇನೋ ಮಾಡ್ತೀಯ ನೀನು. ಬಾಮುನ್ಕಿಷ್ಣು ಬೇಡ ನಮ್ಗೆ ಪಾಠ, ಬೇಡ ಇವ್ರ ಸಹವಾಸ ನಮ್ಗೆ. ಪಾಠ ಹೇಳ್ಕೊಡ್ತೀನಂತ ಕಿವಿನೇ ಕಚ್ಬಿಡ್ತೀಯ, ಆಮೇಲೆ ನಿನ್ನನ್ನೇ ಕಚ್ಬಿಟ್ರೆ ಮುನ್ಕಿಷ್ಣು. ಮೈಯೆಲ್ಲ ತಣ್ಣಗಾಗುತ್ತೆ. ಹೆಚ್ಚಿದಾಗ ಅನುರಾಗ ಹುಟ್ಟಿದಾಗ ಬಳಿಯಲ್ಲಿ ಹೇಗಿದಾಗ ಹಿತವಾಗಿ ಅಪ್ಪಿದಾಗ ಏನಾಗುವುದು
ಏನು ಆಗಲ್ಲ ನನಗೆ, ಏನು ಅರ ಏನು ಆಗಲ್ಲ ನನಗೆ, ಏನು ಆಗಲ್ಲ ಗಂಟನ್ ಸಾವಿಗೆ ಸಾಕ್ಷಿಯಾಗಿತ್ತು ನೀವು ನೋಡಿ. ಇವತ್ತು ಈ ಒಂದು ಕಥೆಯನ್ನು ಮುಗಿದು ನಾಲ್ಕು ಜನ ಹೊತ್ಕೊಂಡು ಹೋಗಿ ಇವನ್ ಹೆಣನ ಮಣ್ಣಲ್ಲಿ ಹಾಕಿ ನೀವೆಲ್ಲ ಇಲ್ಲಿ ಏನ್ ನೋಡ್ತೀರಿ? ಬಗ್ಗೆ ನಿಮ್ ಕೆಲಸ ನೋಡಿ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಎಷ್ಟೊತ್ತು ಅಂತ ಹೇಗೆ ಅರ್ಥ ಕೊಟ್ಟಿದ್ದೀಯ? ಸಮಾಧಾನ ಮಾಡ್ಕೊಳ್ಳಿ. ಈ ಮಕ್ಕಳನ್ನು ಹೇಗೆ ನಾ ಸಾಕ್ಲಿ? ಇನ್ಮೇಲೆ ನನ್ನ ಜೀವನ ಹೇಗೆ ಮಾಡ್ಲಿ? ನಾನಿನ್ನು ಬದುಕಿದ್ದೀನಿ ಅಜ್ಜಿ. ನೀನಿನ್ ದೊಡ್ಡ ಸಾಹುಕಾರಣ್ಣ, ನಿನ್ ಸಂಸಾರ ಸಾಕೋದೆ ನಿನ್ನ ಕಷ್ಟ. ಜೊತೆಲಿ ಈ ಬಾರಾಡು ಹೇಗೆ ನಾವು ಹೊತ್ಕೊಳ್ತೀಯ? ಅದಕ್ಕೆಲ್ಲ ನಾನು ಏರ್ಪಾಡು ಮಾಡ್ತೀನಮ್ಮ, ನೀನೇನು ಯೋಚನೆ ಮಾಡಬೇಡ. ಸಂಕ ನೀವು ಹೇಳ್ತಾ ಇರೋದು ಪಟ್ಟಣದಲ್ಲಿರೋ ಕೂಲಿಗಳಿಗೆ, ಈ ಸುಡುಗಾಡಿನಲ್ಲಿರೋ ಕೂಲಿಗಳಿಗಲ್ಲ. ನಮ್ಮ ಭಾವ ಸತ್ತಿದ್ದು ವರ್ಕ್ ಸ್ಪಾಟಲ್ಲೇ. ಅದು ಕೆಲಸ ಮಾಡ್ತಿದ್ದಾಗ ಮರ ಮೈ ಮೇಲೆ ಬಿದ್ದು ಯಜಮಾನ ಆದೋನು ಅವ್ರ ಸಂಸಾರಕ್ಕೆ ಪರಿಹಾರ ಕೊಟ್ಟೇ ಕೊಡಬೇಕು. ಜೀವಂತ ಇರುವಾಗಲೇ ಸರಿಯಾಗಿ ಸಂಬಳ ಕೊಡೋಲ್ಲ, ಇಲ್ಲಿ ಸತ್ತ ಮೇಲೆ ಪರಿಹಾರ ಕೊಡ್ತಾರ? ನೀವೆಲ್ಲ ಹೀಗೆ ಹೇಡಿಗಳಾಗಿದ್ದಲ್ಲೇ ಅವ್ನ ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ. ಒಗ್ಗಟ್ಟಿಂದ ಒಂದಾಗಿ ಎದುರಿಸಿದ್ರೆ ಅವನು ಕೊಡ್ತಾನೆ, ಅವ್ನ ತಾತಾರ ಕೊಡ್ತಾನೆ. ನಮ್ ದಣಿ ವಿಚಾರ ನಿಮ್ಗಿನ್ನು ಗೊತ್ತಿಲ್ಲ. ಅವರೊಂಥರ ಹುಲಿ ಇದ್ದಂಗೆ ಸ್ವಾಮಿ, ಹುಲಿ. ಮೈ ಮೇಲೆ ಬಿದ್ರೆ ಮುಗೀತು. ಜನಶಕ್ತಿ ಅನ್ನೋದು ಹುಲಿನ ಎದುರಿಸೋ ತುಪಾಕಿ ಇದ್ದ ಹಾಗೆ. ಕೆಲಸಕಾರೆಲ್ಲ ಒಂದಾಗಿ ಯಜಮಾನನ ನಡಗಿಸಿ ಕೂಲಿ ತಗೋತಾರೆ, ಬೋನಸ್ ತಗೊಳ್ತಾರೆ, ಮೆಡಿಕಲ್ ಫೆಸಿಲಿಟೀಸ್ ತಗೋತಾರೆ. ನೀವು ನೋಡಿದ್ರೆ ಓಬಿರಾಯನ್ ಕಾಲದ ಗುಲಾಮರಿದ್ದ ಹಾಗಿದ್ದೀರ. ಕಾಲದಿಂದ ಮಾಡ್ಕೊಂಡು ಬಂದಿದ್ದೀವಿ, ಇವಾಗ ಇದನ್ನೆಲ್ಲ ಹೆಂಗ್ ಕೇಳೋದು ಸಂಕ್ರಣ? ಒಂದು ತಿಳ್ಕೊಳ್ಳಿ, ನಿಮ್ಮ ಯಜಮಾನ ಬದುಕಿರೋದೇ ನಿಮ್ಮೆಲ್ಲರ ಶ್ರಮದ ಮೇಲೆ. ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಅವ್ರು ಕೊಡಲೇಬೇಕು. ಕೊಡಿಸೋದಾರು ನಾನು ಕೊಡಿಸ್ತೀನಿ. ನನ್ನ ಮೇಲೆ ನಂಬಿಕೆ ಇದ್ರೆ ಎಲ್ಲರೂ ನನ್ನ ಜೊತೆ ಬನ್ನಿ. ಹಾ ಏನಪ್ಪ ಎಲ್ಲ ಏನಂತೀರಾ? ಶ್ಯಾಮ, ಶಿಕಾರಿಗಳೆಲ್ಲ ಮನೆ ಕಡೆನೆ ಬರ್ತಾ ಇದ್ದಾರೆ. ನೀವು ಬಂದು ರೆಡಿ ಮಾಡ್ತಿದ್ದೀರಲ್ಲ ದಣಿ, ಅದಕ್ಕೆ ಬಲಿ ಆಗಕ್ಕೆ ಅವರೇ ಬರ್ತಾವ್ರೆ. ಏನ್ ಧರ್ಮಯ್ಯ, ಕೆಲಸ ಮುಗಿದ್ಬಿಡ್ಲೇ ಮನೆಗೆ ಹೋಗೋದು ಬಿಟ್ಟು ಜನರು ಗುಂಪು ಕಟ್ಕೊಂಡು ಇಲ್ಲಿವರೆಗೂ ಬಂದಿದೀಯಾ? ಶಂಕರಪ್ಪ ನಿಮ್ತಾವ್ ಮಾತಾಡ್ಬೇಕು ಅಂದ್ರು, ಕರ್ಕೊಂಡು ಬಂದೆ. ಯಾರ ಅವನು? ಶಂಕರ ಅಪ್ಪ ನಾನೇ. ಓ, ಇವನಿಲ್ಲಿ ಹೊಸಬಾ ಅಂತ ಕಾಣುತ್ತೆ. ಮರ ಬಿಸತ್ತದಲ್ಲ ಮುನಿಯಪ್ಪ. ಹೌದು, ಅವ್ರ ಭಾವ ವಿಧವೆ ತಂಗಿನೂ ಅವ್ರ ಮಕ್ಕಳನ್ನು ಊರಿಗೆ ಕರ್ಕೊಂಡು ಹೋಗಕ್ ಬಂದವ್ರೆ. ಧಾರಾಳವಾಗಿ ಕರ್ಕೊಂಡು ಹೋಗ್ಲಿ. ಅದಕ್ಕೆ ಮುಂಚೆ ನಮ್ಮ ಭಾವನೆ ಕೊಡ್ಬೇಕಾದ ಕಾಂಪನ್ಸೇಷನ್ ನಾನು ನೀವು ಸೆಟ್ಲ್ ಮಾಡ್ಬೇಕು. ಕಾಂಪನ್ಸೇಷನ್? ವೀರಭದ್ರ ಧಣಿ, ಹಾಗಂದ್ರೇನು? ಆ ಪದ ನಮ್ಮ ಡಿಕ್ಷನರಿ ಒಳಗೆ ಇಲ್ವಲ್ಲ ಧಣಿ. ಕೇಳಿಸ್ಕೊಂಡೇನು? ಆ ಪದ ನಮ್ಮ ಡಿಕ್ಷನರಿಲೇ ಇಲ್ಲ. ಆ ಪದಗಳೇನು? ಬೋನಸ್ಸು, ಗ್ರಾಚ್ಯುಟಿ, ಮೆಡಿಕಲ್ ಎಕ್ಸ್ಪೆನ್ಸಸ್, ಎಷ್ಟೋ ಪದಗಳು ನಿನ್ನ ನಿಘಂಟಲ್ಲೇ ಇಲ್ಲ. ಅದನ್ನ ಬರ್ಸೋಕ್ಕೋಸ್ಕರ ನಾನು ಇಲ್ಲಿ ಬಂದಿರೋದು. ಶಂಕರಪ್ಪನವರು ಸರಿಯಾಗಿ ಕೇಳಿದ್ರು. ಕೇಳಿ ಸುಮ್ಕಿರು. ಶಂಕರಪ್ಪ, ನೀನು ನಮ್ಗೆ ಮೇಸ್ಟ್ರು ಅಲ್ಲ, ನಾವು ನಿನಗೆ ಸ್ಟೂಡೆಂಟ್ಸು ಅಲ್ಲ. ನೀನು ಹೇಳಿದ್ನೆಲ್ಲ ಕೇಳಬೇಕು ಅನ್ನೋ ಅವಶ್ಯಕತೆನೂ ನಮಗಿಲ್ಲ. ಏಯ್ ಶಂಕರಯ್ಯ, ಯಾರಿಗೆ ಯಾವ ಸಂದರ್ಭದಲ್ಲಿ ಏನ್ ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಕೊಡದೆ ಇದ್ದಾಗ ಬೇಕು ಅನ್ನೋ ಹಾಗಿಲ್ಲ, ಬಟ್ಟಾಗ ಬೇಡನೂ ಹಾಗಿಲ್ಲ. ನಾನು ಕೊಡುವ ಶಿಕ್ಷೆ ಎಂಥದ್ದು ಅಂತ ನಮಗೆಲ್ಲ ಗೊತ್ತಿದೆ ತಾನೆ. ಅನುಭವಿಸ್ಬೇಕು ಅನ್ನೋ ಆಸೆ ಇದ್ರೆ ಇಲ್ಲೇ ಇರಿ,
ಬದುಕಬೇಕು ಅನ್ನೋ ಆಸೆ ಇದ್ರೆ ನಾನು ಇನ್ನೊಂದು ಸಾರಿ ತಿರುಗಿ ನೋಡಿದ್ರು ಅವನಿಗೆ ದೇವಿನಿಂದ ಜಾಗ ಖಾಲಿ ಮಾಡಿರ್ಬೇಕು. ಈಗಲಾದ್ರೂ ಅರ್ಥ ಆಯ್ತಾ ನಾನ್ ಯಾರು ಅಂತ? ನೀನ್ ಯಾರು ಅಂತ ನನಗ ಅರ್ಥವಾಗಿದೆ, ನಾನ್ ಯಾರು ಅಂತ ನಿನಗ ಅರ್ಥವಾಗಿಲ್ಲ. ನ್ಯಾಯವಾಗಿ ನಮ್ ಭಾವನೆ ಕೊಡ್ಬೇಕಾದ ಕಾಂಪನ್ಸೇಷನ್ ಕೊಟ್ಟೇ ಸರಿ. ಏನೋ ಮಾಡ್ತೀಯಾ? ಏಯ್ ಅಣ್ಣ, ನೀ ಸುಮ್ಮನೇನಮ್ಮ? ನಾನೊಬ್ಬ ಮಿಲ್ಟ್ರಿ ಅವನು, ಊರ್ಗ್ ಹೋಗ್ತೀನಿ. ಈ ಕಾಡಲ್ಲೊಂದು ಪುಂಡು ಪಾಳೆಗಾರಿಕೆ ನಡೀತಾ ಇದೆ ಅನ್ನೋ ವಿಷಯನ ಅಸೆಂಬ್ಲಿವರೆಗೂ ಹೋಗೋಗ್ ಮಾಡ್ತೀನಿ, ನಿನ್ ಹುಟ್ಟಿರ್ಗಿಸ್ತೀನಿ. ಅದೇನ್ ಮಾಡ್ತೀವೋ ಮಾಡ್ಕೋ ಹೋಗೋ. ಶಂಕರಪ್ಪ, ಇಲ್ಲಿ ನಂದೇ ಸರ್ಕಾರ. ಕಾಯಿನಲ್ಲಿ ಬಂದೂಕ ಆಯ್ತು, ಸುಮ್ಮನಿದ್ ಬಿಟ್ರಲ್ಲ ಧಣಿ. ವೀರಭದ್ರ, ಸಾಸಿದ್ರೆ ಒಬ್ಬನೇ ಸಾಯ್ತಾನೆ, ಏನ್ ಪ್ರಯೋಜನ? ಮುನಿಯಪ್ಪನ ಹೆಸರು ಹೇಳೋರೆ ಯಾರು ಇರ್ಬಾರ್ದು. ಅದಕ್ಕೇನ್ ಮಾಡ್ಬೇಕು ಧಣಿ? ನಾನು ಹೇಳ್ತೀನಿ, ಹಾಗೆ ಮಾಡ. ಸಾಯೋಕ್ಕಿಂತ ನಾವೆಲ್ಲ ಒಂದೇ ಸಲ ಸತ್ ಹೋದ್ರೆ ನೆಮ್ಮದಿ ಆಗಿರುತ್ತೆ. ಬರೀ ಸಾಯೋದನ್ನ ಮಾತ್ರ ಯೋಚನೆ ಮಾಡ್ಬೇಡಿ, ಸ್ವಲ್ಪ ಬದುಕದನ್ನು ಯೋಚನೆ ಮಾಡಿ. ಏ ಗೋಪಿ, ಬಾಯ್ಲಿ. ಎಲ್ಲಿ? ಬೇಗ ಬಾಯ್ಲಿ. ಇದನ್ ಮುರಿ. ಹಿಂದೆ ಸ್ವಲ್ಪ ಇಟ್ಕೊಳ್ಳಿ, ಬಿಡ್ಬೇಡಿ. ಇದನ್ ಮುರಿ. ಏ ಪೆದ್ದಿ, ನನ್ನ ಪೆದ್ದ ಅಂತ ತಿಳ್ಕೊಂಡ್ಯಾ? ಅಷ್ಟು ಒಟ್ಟಿಗೆ ಕೊಟ್ರೆ ಮುರಿಯೋಕ್ ಆಯ್ತದಾ? ಆಗಾಕಿಲ್ಲ. ನೋಡಿದ್ರ ಮಾವ, ಈ ಗೋಪಿಗಿರೋ ಬುದ್ಧಿ ನಿಮ್ಗಿದ್ಯಾ? ನಿಮ್ಮಲ್ಲಿ ಒಗ್ಗಟ್ ಇಲ್ದೆ ಇರೋದೆ ನಾವೆಲ್ಲರೂ ಕಷ್ಟ ಪಡೋದ್ ಕಾರಣ. ನಾವೆಲ್ಲರೂ ಒಂದಾಗೋವರೆಗೂ ಆ ನಾಗಪ್ಪ ನಮ್ಮನ್ನ ಹೆದರ್ಸ್ತಾನೆ ಇರ್ತಾನೆ, ಚಿತ್ರಹಿಂಸೆ ಕೊಡ್ತಾನೆ ಇರ್ತಾನೆ. ಕಟ್ಟಿಗೆ ತರ ನಾವೆಲ್ಲರೂ ಒಂದಾದ್ರೆ ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ. ಏನತ್ತೆ? ಹೌದು ಕಣವ, ಆದ್ರೆ ಅವಂತ ತುಬಾಕಿ ಆಯ್ತಲ್ಲ, ನಿಮಿಷದಲ್ಲಿ ಎಲ್ಲರನ್ನ ಕೊಂದಾಗ್ಬಿಟ್ರೆ ಏನ್ ಮಾಡೋದು ಮಾವ? ಈ ತಾನೆ ಅತ್ತೆ ಹೇಳಿದ್ರು ನಾವೆಲ್ಲ ಒಟ್ಟಿಗೆ ಸತ್ತೋಗಿದ್ರೆ ಚೆನ್ನಾಗಿತ್ತು ಅಂತ. ನೀವ್ ಯಾಕೆ ಹೆದರ್ಕೊಂಡು ಸಾಯ್ತೀರಾ? ಆ ನಾಗಪ್ಪನ ಎದುರಿಸಿ ಹೋರಾಡಿ ನಾವೆಲ್ಲರೂ ಒಟ್ಟಿಗೆ ಸತ್ತೋಗೋಣ. ನಿಜ ಅಮ್ಮ, ನಿನ್ನ ಮಾತು ಅಕ್ಷರಶಃ ನಿಜ. ಸುಮ್ಮನೆ ಅನ್ಯಾಯವಾಗಿ ಸಾಯೋದಕ್ಕಿಂತ ನ್ಯಾಯಕ್ಕಾಗಿ ಹೋರಾಡಿ ಸಾಯೋದ್ರಲ್ಲಿ ಅರ್ಥ ಇದೆ.
ಹಾಗಾದ್ರೆ ನಾವು ಏನ್ ಮಾಡ್ಬೇಕು ಈಗ ನಾವೆಲ್ಲ ಒಂದಾಗಬೇಕು ಅವನ್ನ ಎದುರಿಸಬೇಕು ಯಾರು ಕೆಲಸನ ಮಾಡೋದಿಲ್ವಂತೆ ಸಂಬಳನೂ ತಗೊಳ್ಳೋದಿಲ್ವಂತೆ ಯಾಕ್ರಾ ಏನಾಯ್ತು ನಿಮಗೆ ಇವತ್ತು ಮುನಿಯಪ್ಪನ ಸಂಸಾರ ಉರಿದು ಹೋಯ್ತು ನಾಳೆ ನಮಗೂ ಅದೇ ಗತಿ ಆಗಬಹುದು ಮನೆ ಊರು ಸಾತ್ರೆ ಯಾರೇನ್ ಮಾಡಕ ಮನೆ ಉರ್ದಿರೋದಲ್ಲ ಉರ್ಸಿರೋದು ಅಂದ್ರೆ ಮುನಿಯಪ್ಪನ ಮನೆಗೆ ನಾವೇ ಬೆಂಕಿ ಹಚ್ಚಿದ್ವಿ ಅಂತೀಯ ಎಲ್ಲಾ ಧ್ವನಿ ಒಂದ ಕೇಳ್ತಾ ಇದೆ ವೀರಭದ್ರ ಅವರೆಲ್ಲ ಸೇರಿ ಸಂಘ ಸಂಘ ಅಂತ ಕಟ್ಟಿದ ಮೇಲೆ ಅದು ಇಷ್ಟಕ್ಕೆ ಮುಗಿಲ್ವಲ್ಲ ನಿಮ್ ಕುಂದು ಕೊರತೆ ಏನಿದೆ ಎಲ್ಲ ಹೇಳಿ ಅದಕ್ಕೆಲ್ಲ ಒಂದೇ ಸಲ ದಾರಿ ಮಾಡ ದುಡಿಮೆಗೆ ಏತಕ್ಕೆ ಫಲ ಕೊಡಬೇಕು ಒಳ್ಳೇದು ವರ್ಷಕ್ಕೊಂದ್ಸಲ ಬೋನಸ್ ಕೊಡ್ಬೇಕು ಕಾಯಿಲೆ ಬಂತು ಅಂದ್ರೆ ಔಷಧಿ ಕೊಡ್ಬೇಕು ಕೆಲಸ ಮಾಡುವಾಗ ಯಾರಾದ್ರೂ ಕೆಲಸಗಾರ ಸತ್ರೆ ಅವ್ರ ಕುಟುಂಬಕ್ಕೆ ಪರಿಹಾರವಾಗಿ ಹಣ ಕೊಡ್ಬೇಕು ನಿಮ್ಮನ್ನೆಲ್ಲ ಕೂರಿಗಳು ಕಂಡಿದ್ವಿ ಆದ್ರೆ ಅದಲ್ಲ ಯಾರ್ ನಿಮ್ಮ ಮುಖಂಡ ಓಹೋ ನಿಮ್ಮ ಸಂಘಕ್ಕೆ ಒಬ್ಬನೇ ಮುಖಂಡ ಅಲ್ಲ ನೀವೆಲ್ಲರೂ ಮುಖಂಡ್ರೆ ಅಲ್ಲಿ ಸರಿ ಹಾಗಾದ್ರೆ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ನಿಮ್ಮೆಲ್ರಿಗೂ ಸಮಾಧಾನ ಆಗುವ ಹಾಗೆ ಒಂದ್ ತೀರ್ಮಾನ ಬರ್ತೀನಿ ವೀರಭದ್ರ ಗಣಿ ನಡಿ ಎಲ್ಲ ವಿಷಯ ಹೇಳ್ತೀನಿ ಕಣಿ ಏನಾಯ್ತು ಇವತ್ತು ನಿಮ್ಗೆ ಏತರ ಆಡಿದವ್ರ ಮೇಲೆ ಹುಲಿ ಹಾಗೆ ಬೀಳ್ತಿದ್ದ ನೀವು ಇಲಿ ಹಾಗೆ ಬಂದ್ಬಿಟ್ರಲ್ಲ ಯಾಕೆ ಜನರೆಲ್ಲ ಒಂದಾದ್ರು ಅಂತ ನನಗೆ ಭಯ ವೀರಭದ್ರ ಹುಲಿ ಯಾವಾಗ್ಲೂ ಹುಲಿದೇ ಕಣ ಅದ ಕಾಡಿನಲ್ಲಿ ಯಾವ ಪ್ರಾಣಿಗೂ ಹೆದರುವುದಿಲ್ಲ ಹಾಗಂತ ಬೇಟೆ ಸಿಕ್ಕಿದ ಕೂಡಲೇ ಅದ್ರ ಮೇಲೆ ಎಗರಿ ಅದು ಬೇಟೆ ಆಡೋದಿಲ್ಲ ಪಂಚ ಹಾಕುತ್ತೆ ಕಾಯುತ್ತೆ ಸಮಯ ಸಾಧಿಸುತ್ತೆ ಸಂದರ್ಭ ನೋಡಿ ಅದು ಹುಟ್ಟಾಡುತ್ತೆ ಎದುರಾಳಿಗಳಂತ ನಾನು ಇದನ್ನೆಲ್ಲ ಒಪ್ಪೋದಿಲ್ಲ ಧಣಿ ನೀವು ಒಂದ್ ಮಾತು ಹ್ಞೂ ಅಂದಿದ್ರೆ ನಾನು ಒಬ್ಬೊಬ್ಬರನ್ನು ಸುಟ್ಟು ಪೂಜೆ ಮಾಡ್ಬಿಡ್ತಿದ್ದೆ ಒಬ್ರು ಇಬ್ರು ಆಗಿದ್ದಿದ್ರೆ ನಾನು ಹ್ಞೂ ಅಂತಾರೆ ಅಂತಿದ್ದೆ ಆದ್ರೆ ಕೆಲಸಗಾರರೆಲ್ಲ ಒಗ್ಗಟ್ಟಾಗಿರುವಾಗ ಇಂಥ ಕೋಪ ಅವಿವೇಕವಾಗುತ್ತೆ ನಮ್ಮ ಧಣಿಯರ್ ತಲೆನೇ ತಲೆ ಹಾಗಾದ್ರೆ ನಾಳೆನೆ ಅವ್ರ ಬೇಡಿಕೆಗಳನ್ನ ಪೂರೈಸ್ಬಿಡ್ಲ ಧಣಿ ಬಾಯಿ ಅವಿವೇಕಿ ನಾನಿನ್ ಮೇಲೆ ಅವ್ರಿಗೆ ಕೆಲಸ ಕೊಡ್ತೀನ ಸಂಬಳ ಕೊಡ್ತೀನ ಇಲ್ಲ ಒಪ್ಪಪ್ಪ ನನ್ನ ಮಕ್ಕಳು ಹೊಟ್ಟೆಗಿಲ್ದೆ ನರಳಿ ನರಳಿ ಸಾಯ್ಬೇಕು ಅಂದ್ರೆ ನಾಳೆನೆ ನಮ್ಮ ಟಿಂಬರ್ ಯಾರು ಮುಚ್ಚಿಬಿಡ್ತೀರಾ ಧಣಿ ಅವ್ರು ಕೋಳಿ ಕೂಗ್ತಿದ್ರೆ ಬೆಳಗ್ಗೆ ಆಗುವುದಿಲ್ಲ ಅಂತ ತಿಳ್ಕೊಂಡಿದ್ದಾರೆ ಕುರಿ ನನ್ನ ಮಕ್ಕಳು ಈ ಕುರಿಗಳು ನಮ್ ಕಂಡ ನನ್ಗೆ ಹೋರ ಮಾಡ್ತಾ ಇದ್ದೀನಿ ವೀರಭದ್ರ ಅಕ್ಕಪಕ್ಕದ ಊರಲ್ಲಿ ಕೋಳಿ ಕತ್ತಿಂದ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಆ ಕುರಿಗಳನ್ನೆಲ್ಲ ಲಾರಿ ತುಂಬಿಕೊಂಡು ಬಂದು ಈ ಕುರಿಗಳನ್ನೆಲ್ಲ ಹೊರಗೆ ಹಾಕು ಆಗ ಗೊತ್ತಾಗುತ್ತೆ ಈ ನಾಗಪ್ಪನ ಕೈ ಚಾಲಕ ಎಂತದು ಅಂತ ನೀವು ಇಷ್ಟ ಹೇಳಿ ಧಣಿ ಆ ಕೊಬ್ಬಿದ ಕುರಿಗಳಿಗೆ ನಾನು ನನ್ನ ಕೈ ಚಳಕ ತೋರಿಸ್ತೀನಿ ಸಹಕಾರ ಕೊಡ್ತೀರೋ ನಿಮಗ್ ತಾ ಕೊಡ್ತೀವಿ ಯಾಕಪ್ಪ ಏನಂತೀರಿ
ದೇವಾಸಿ ನನ್ ಮಕ್ಕಳ ಅಡ್ವಾನ್ಸ್ ಆಗಿ ಹಣ ಹಾಕೊಂಡು ಕರ್ಕೊಂಡು ಬಂದ್ರೆ ಈಗ ಅವ್ರ ಜೊತೆ ಸೇರ್ಕೊಂಡು ನೀವು ಕೆಲಸ ಮಾಡೋಕ್ಕಾಗಲ್ಲ ಅಂತೀರಾ? ಹೌದು, ಕೆಲಸ ಮಾಡಲ್ಲ, ಏನ್ ಮಾಡ್ತೀಯ? ಹೇಳ್ದಾಗ್ತದ್ರೆ ಸರಿ, ಇಲ್ಲ ನೀವ್ ಯಾರು ವಾಪಸ್ ಊರಿಗೆ ಹೋಗಲ್ಲ. ಇಳಿಯೋ ಕೆಳಗೆ, ಇಳಿಯೋ. ಅವ್ರನ್ನ ನಮ್ಮಂಗೆ ಗುಲಾಮರು ಅಂತ ತಿಳ್ಕೋಬೇಡ. ನೀವು ಈ ಕಾಡಿಗೆ ಹುಲಿಯಾಗಿರೋ ನನ್ನೆದ್ರು ಹಾಕೊಂಡು ಕೆಲಸಗಾರನ್ನೆಲ್ಲ ಒಗ್ಗಟ್ಟು ಮಾಡಿ ಮಸ್ಕರ ಓಡೋಷ್ಟು ಧೈರ್ಯ ಬಂತೇನೋ ನಿನಗೆ? ಹುಲಿ ಹುಲಿ ಅಂತ ಹೆದರ್ಸಾಗ ಹೆದರ್ಸ್ತೇನೋ? ಕಾಲದಿಂದ ಕಾಲಕ್ಕೂ ನಿನಗೆ ತಲೆ ಬಾಗಿ ಸಾಕಾಗೋಗಿದೆ. ನನ್ನ ಹೋರಾಟಕ್ಕೆ ಕೈ ಎತ್ತೇ ಎತ್ತೀನಿ, ನಿನ್ನ ಹೆದರಿಕೆಗೆ ಬೆದರದೆ ಕಾಲಿನ ಮುಂದೆ ಇಟ್ಟೇ ಇಡ್ತೀನಿ. ನಾನು ಶತ್ರು ಪರವಾಗಿಲ್ಲ, ನನ್ನ ಜನ ಚೆನ್ನಾಗಿರ್ಬೇಕು. ಅದೇನ್ ಮಾಡ್ತೀಯ ಮಾಡು ಮಾಡು. ಹೋರಾಟಕ್ಕೆ ಎತ್ತಿದ ಕೈ ನನ್ನ ಎದುರಿಸೋದಕ್ಕು ಮುಂದಿಟ್ಟ ಕಾಲು. ಇನ್ನೊಂದ್ಸಲ ನಮ್ಮನ್ನ ಎದುರಿಸಿದ್ರೆ ಇರೋ ನಿನ್ನ ಪುಟ್ಕೋತಿನ ಕೆಟ್ಟ ಕಳ್ಸ್ಬಿಡ್ತೀನಿ. ಹುಷಾರ್ ಏನಾಯ್ತು?
ಗೋಪಿ
ನೀನು ಬದುಕಬೇಕು ಅಂದ್ರೆ ನಾನು ಹೇಳಿದ್ದನ್ನ ತಂದು ಕೊಡ್ತೀಯ? ತಂದು ಕೊಡ್ತೀನಮ್ಮ, ನಿನ್ಗೆ ಬೇಕಾದನ್ನ ತಂದು ಕೊಡ್ತೀನಿ ನಾನು. ನೋಡು, ಇದೇ ದಿಕ್ಕಲ್ಲಿ ಹೋದ್ರೆ ಅಲ್ಲೊಂದು ಹುಲಿಗುಡ್ಡ ಅಂತಿದೆ, ಅಲ್ಲಿ ಅಗಲವಾಗಿ ಎಲೆ ಬಿಡೋ ಗಿಡ ಇದೆ, ಅದ್ರ ಕೆಳಗಡೆ ಗೆಡ್ಡೆಗಳಿವೆ, ಅದನ್ನ ತಂದು ಕಷಾಯ ಮಾಡಿ ಕುಡಿದ್ರೆ ಈ ಹೊಟ್ಟೆ ನಾವು ಹೋಗ್ಬಿಡುತ್ತೆ, ಇಲ್ದಿದ್ರೆ ಒಂದು ಗಂಟೆ ಒಳಗಡೆ ನಿಮ್ಮ ಅಮ್ಮನ ಪ್ರಾಣ ಹೋಗ್ಬಿಡುತ್ತೆ. ಸಾಯ್ಬಾರ್ದು, ನಾನು ಅದನ್ನ ತಕೊಂಡ್ಬರ್ತೀನಿ, ಆ ಗೆಡ್ಡೆ ತಕೊಂಡ್ಬರ್ತೀನವ. ನಿನ್ ಕೈಲಿ ಆಗುತ್ತೇನೋ? ನೀನ್ ಒಬ್ಬನ ಅಷ್ಟು ದೂರ ಹೋಗ್ತೀನವ. ನಿನ್ಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀರವ. ನೀನ್ ಸಾಯ್ಬಾರ್ದು, ನೀನ್ ಸಾಯ್ಬಾರ್ದವ, ನಾನು ಹೋಗ್ತೀನಿ, ತಕೊಂಡ್ಬರ್ತೀನಿ ಅದೆಲ್ಲ. ಯಾಕೆ ಕಟ್ಕೊಂಡ್ಬರ್ತಾ ಇದೀಯ? ಅಮ್ಮ ಅಮ್ಮ, ಅಮ್ಮನ ವಿಪರೀತ ಹೊಟ್ಟೆ, ಅದಕ್ಕೆ ನಾನು ಹೋಗಿ ಗೆಡ್ಡೆ ತಗೊಂಡ್ಬರ್ತೀನಿ, ಹೋಗ್ತೀನಿ. ಅಯ್ಯೋ ಗೋಪಿ, ಇತ್ತ ಕಡೆ ಎಲ್ಲ ಹೋಗ್ತಾ ಇದೀಯಾ? ಈ ಕಡೆ ಹುಲಿಗುಡ್ಡ ಅಂತ ಇದೆಯಲ್ಲ, ಅಲ್ಲಿ ಅಲ್ಲಿ ಒಂದ್ ಗೆಡ್ಡೆ ಸಿಗತ್ತಂತೆ, ಅದನ್ ತಂದ್ರೆ ಅಮ್ಮ ಬದುಕೊಂಡು ಹೋಗ್ತೀನಿ. ಹೋಗ್ಬೇಕು, ಅಲ್ಲಿ ಹುಲಿ ಇದೆ ಕಣೋ, ಅಲ್ಲಿ ಹೋದವ್ರು ಯಾರು ವಾಪಸ್ ಬಂದ್ರು ಏರಿದ್ರು ಪರವಾಗಿಲ್ಲ, ನಾನು ಅಮ್ಮನ ಉಳಿಸ್ಲೇಬೇಕು. ಏನು ತಿಳ್ದು ತಿಳ್ದು ನೀವೇ ಅವನ್ನ ಕಲ್ತಾ ಇದ್ದೀರಾ? ಬೇಡಿ ಅತ್ತೆ, ನೀವು ಹೋಗ್ ಕಲ್ತ್ರೆ ಅವ್ನು ಖಂಡಿತ ವಾಪಸ್ ಬರ್ತಾನಂತೆ. ಬನ್ನಿ ಅತ್ತೆ. ರಾಧಾ, ಗೋಪಿ ಜನಗಳ ಹತ್ರ ಓಡಿಸ್ಕೊಂಡು ಬಳಸ್ಕೊಂಡು ಒಂದು ಪ್ರಾಣಿ ತರ ಬದುಕೋಕ್ಕಿಂತ ಅವನನ್ನೇ ಸಾಯಿದೆ. ಅವ್ನು ನಿಜವಾದ ಕಣ್ಸೆ ಆದ್ರೆ ಬದುಕು ವಾಪಸ್ ಬರ್ಲಿ, ಇಲ್ದಿದ್ರೆ ಮರು ಕ್ಷಣದಲ್ಲೇ ನಾನು ನನ್ನ ಪ್ರಾಣ ಕಳ್ಕೊತೀನಿ. ಇಲ್ಲ ಅತ್ತೆ, ನನ್ನೆಲ್ಲೂ ಕೈ ಬೇಡ, ನಾನೆಲ್ಲೂ ಬರಲ್ಲ ಅತ್ತೆ. ಐತೆ ಬೇರೆ ಯಾವುದು ಇಲ್ಲ, ಇದು ಇದೆ ಅಂತ ಕಾಣುತ್ತೆ. ಹೌದು, ಎಲ್ಲಿ ಹಾಗೆ ಮಾಡಬೇಡ, ನೀನು ಭಯ ಆಗುತ್ತೆ. ಗೆಡ್ಡೆ ತಗೊಂಡು ಹೋಗ್ತೀನಿ, ಇಲ್ಲಿ ಹೋದ್ರೆ ನನ್ನ ಅಮ್ಮ ಸತ್ತೋಗುತ್ತೆ. ತಗೊಂಡು ಹೋಗ್ತೀನಿ. Thank you.
ನೀನು ಬದುಕಬೇಕಮ್ಮ, ಅದಕ್ಕೆ ಗೆರೆ ತಂದಿದ್ದೀನಿ ನೋಡು. ಹುಲಿನ ಕೊಂದಾಕ್ಬಿಟ್ಟೆ ಅಮ್ಮ. ಹುಲಿನ ನೀನ್ ಕೊಂದಿಯ? ಹೌದು ದುರ್ಗ, ರಾಧಾ ಬಂದ್ ಹೇಳಿದ ತಕ್ಷಣ ಗೋಪಿನ ಕಾಪಾಡ್ಬೇಕಂತ ನಾವೆಲ್ಲ ಹೋದ್ವು. ಅದ್ರಷ್ಟ್ರಲ್ಲಿ ಗೋಪಿನೇ ಹುಲಿನ ಕೊಂದ್ಬಿಟ್ಟ. ನಾವು ಕಣ್ಣಾರೆ ಗೋಪಿ, ಸಾಧ್ಯ ಆಯ್ತು? ಹಾ, ಧೈರ್ಯ ಬಂತು? ಈ ವ್ಯಕ್ತಿ ನಿನ್ನಲ್ಲಿ ಹೇಗ್ ಬಂತು ಗೋಪಿ, ಹೇಗ್ ಬಂತು? ಅಮ್ಮ, ಈ ಈ ಶಕ್ತಿ ಧೈರ್ಯ ಇದಕ್ಕೆಲ್ಲ ನೀನೇ ಕಾರಣ ಅಮ್ಮ. ನೀನ್ ಬದುಕ್ಬೇಕು, ಅದಕ್ಕೆ ಹುಲಿನ ಕೊಂದಾಗ್ಬಿಟ್ಟೆ. ನೀನ್ ಈ ಹುಲಿನ ಮಾತ್ರ ಕೊಂದ್ರೆ ಪ್ರಯೋಜನ ಅಲ್ಲ ಕಣ. ಮನುಷ್ಯ ಮೃಗ ಆ ನಾಗಪ್ಪ ಅನ್ನೋ ಹುಲಿನ ಕೊಲ್ಲಬೇಕು. ಆಗ್ಲೇ ನಾನಿಟ್ಟ ರಕ್ತ ತಿಲಕ ಸಾರ್ಥಕ ಆಗೋದು. ನಿನ್ ರಕ್ತ ತಿಲಕ ಸಾರ್ಥಕವಾಗತ್ತಮ್ಮ. ಪ್ರತಿಜ್ಞೆ ಸೇಡು ತಾನ್ ತೀರ್ಸ್ಕೋತೀನಮ್ಮ. ಚಂದ್ರನ ಕಾಂತಿ ಚೆನ್ನ ದಿನವೆಲ್ಲ ಹೂವಂತೆ ನೀನು
ನೆನದಿರೆ ಬಾಳೆ ಚೆನ್ನ ನನ್ನಾಳೆ ಓರಿಂದೆ ನನ್ನಾಳೆ ಕಾಮನ ಬಿಲ್ಲು ಚೆನ್ನ ಚಂದ್ರನ ಕಂಪಿ ಚೆನ್ನ ದಿನಲ್ಲ ಹೂವಂತೆ ನೀ ನಗುತ್ತಿರೆ ಬಾಳೆ ಚೆನ್ನ ನನ್ನಾಳೆ ಏನಾದು ಹನುಮಂತು ಹೋಗು ನಾನು ಆಮೇಲೆ ಬರ್ತೀನಿ ರಾಧಾ ಈಗಲೇ ಹೋಗು ಹೋಗು ಇದನ್ನು ಸರಿ ಕಣ ನೋಡಿಕೆಯಲ್ಲೋ Come on.
ಬಲಿ ತಗೋಬೇಕು ಅಂತ ಕಾಯ್ತಾನೆ ಇದ್ದೀನಿ, ಸೇರ್ ತೀರಿಸ್ಕೋಬೇಕು ಅಂತ ಕಾಯ್ತಾ ಇದ್ದೀನಿ. ಆದ್ರೆ ಆದ್ರೆ ಆ ಸೇಡ್ನ ನೀನೇ ತೀರಿಸ್ಕೋತೀಯ, ಅವ್ರಿಗೆ ನೀನೇ ಪಾಠ ಕಲಿಸ. ನಾನು ಪಾಠ? ಹೌದು ನೀನು. ಹೌದು ನಿಮ್ಮ ಮನೆಯಲ್ಲಿ ಬನ್ನಿ. ತುಂಬಾ ಸಂತೋಷ ಕಣಪ್ಪ, ನಮ್ ರಾಧಾನ ಆ ಚಂಡ ಅವರಿಂದ ಕಾಪಾಡಿ ಮಾನ ಮರ್ಯಾದೆ ಉಳಿಸಿದ್ದಕ್ಕೆ ಆ ದೇವನನ್ನು ಚೆನ್ನಾಗಿಟ್ಟಿರ್ಲಿಪ್ಪ, ಚೆನ್ನಾಗಿಟ್ಟಿರ್ಲಿ. ಇದ್ರಲ್ಲಿ ನಂದೇನಿದೆ ಅಮ್ಮ, ಸರಿಯಾದ ಸಮಯಕ್ಕೆ ನಾನು ಅಲ್ಲಿಗೆ ಬಂದೆ, ಸಹಾಯ ಮಾಡಿದೆ ಅಷ್ಟೇ. ಯಾಕೆ ಜಾಸ್ತಿಯಾಗ್ತಿದ್ಯಾ ದುರ್ಗಾ? ಈಗ 20 ವರ್ಷದಿಂದ ರಾಮಯ್ಯ ಅಂತ ಒಬ್ಬರು ಸಹಾಯ ಬಿದ್ದಿದ್ದಿಲ್ವಾ, ಅವ್ರ ಹಂಗೆ ಇವ್ರಿಲ್ವಾ? ಹೌದಲ್ಲ, ನೀವು ಹೇಳೋದು ನಿಜ. ಅವ್ರು ನಮ್ಮ ತಂದೆ, ಈ ಕಾಡಿನಲ್ಲೇ ಫಾರೆಸ್ಟ್ ಆಫೀಸರ್ ಕೆಲಸ ಮಾಡ್ತಿದ್ರು, ಇಲ್ಲೇ ಸತ್ರು. ಅವ್ರು ಹೇಳ್ತಿದ್ರು ಅಂತ ನಿಮ್ಗೆ ಯಾಕಾದ್ರೂ ಗೊತ್ತಾ? ಕೆಲವರು ಅವ್ರನ್ನ ಹುಲಿ ಸಾಯಿಸ್ತು ಅಂತಾರೆ, ಇನ್ನೂ ಕೆಲವರು ಈ ನಾಗಪ್ಪ ಮಾಡೋ ಕಳ್ಳಿಯ ವಾರಕ್ಕೆ ರಾಮಯ್ಯನವ್ರು ಅಡ್ಡ ಬರ್ತಿದ್ರು ಅಂತ ರಾಮಯ್ಯನವ್ರನ್ನ ನಾಗಪ್ಪನೇ ಪಳೆ ಮಾಡಿರ್ಬೇಕು ಅಂತಾರೆ. ಆದ್ರೆ ಯಾವುದೂ ನಿಗದಿಯಾಗಿ ಗೊತ್ತಾಗಲಿ. ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ನಿಮ್ ಮೇಲ್ ಕೈ ಮಾಡಿರ್ತ ಧೈರ್ಯ ಬಂತ ಅವನಿಗೆ? ಈ ಕಾಡಿಗೆ ಹೊಸ್ಬಾಧಣಿ, ಇದೇ ಮೊದಲನೇ ಸಲ ಅವ್ನು ನೋಡ್ತಿರೋದು. ಹಲೋ ರಾಜ. ಹಲೋ ರಾಣಿ, ವರಾಜ್ ಸರ್ಪ್ರೈಸ್. ಏನಿಲ್ಲಿ ಪಿಕ್ನಿಕ್ ಬಂದಿದ್ರಿ? ಈ ಕಾಡಿನಲ್ಲಿ ಪಿಕ್ನಿಕ್? ಇಲ್ಲೇ ನಮ್ಮ ಮನೆ ಇರೋದು. ಈ ಕಾಡಿನಲ್ಲಿ ಮರಗಳನ್ನೆಲ್ಲ ಕಾಂಟ್ಯಾಕ್ಟ್ ತಗೊಂಡಿದ್ದಾರಲ್ಲ ನಾಗಪ್ಪ ಅಂತ, ಅವರೇ ನಮ್ ಡ್ಯಾಡಿ. ಇವಳು ನಮ್ಮ ಅತ್ತೆ ಮಗಳು, ಊರ್ ನೋಡಕ್ ಬಂದಿದ್ದಾಳೆ, ಹಾಗೆ ಕಾರ್ ತೋರಿಸೋಣ ಅಂತ ಕರ್ಕೊಂಡ್ ಬಂದೆ. ಅದಿರ್ಲಿ, ನೀವೇನ್ ಈ ಕಾಡ್ನಲ್ಲಿ? ಈಗ ನನಗೆ ಈ ಕಾಡ್ನಲ್ಲಿ ಕೆಲ್ಸ. ಈ ಕಾಡ್ನಲ್ಲಿ ಏನ್ ಕೆಲ್ಸ? ಈ ಕಾಡ್ನಲ್ಲಿ ಒಂದು ಕೆಟ್ಟ ಹುಲಿ ಸೇರ್ಕೊಂಡು ಇಲ್ಲಿರೋ ಜನಕ್ಕೆ ಬಹಳ ತೊಂದರೆ ಕೊಡ್ತಾ ಇದೆ. ಎಷ್ಟೋ ಜನಗಳನ್ನ ತಿಂದು ತೇಗಿದೆ. ಅದನ್ನ ಬೇಟೆಯಾಡಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ರಾಜ, ಕೆಟ್ಟ ಹುಲಿ ಅಂತ ಬೇರೆ ಹೇಳ್ತಾ ಇದ್ದೀರಾ, ನೀವು ಮರಗಿ ಪ್ಲೀಸ್. ಈ ಜನಗಳ ಮೇಲೆ ಬಿದ್ದ ಹಾಗೆ ಆ ಹುಲಿ ನನ್ನ ಮೇಲೆ ಬೀಳಕ್ ಸಾಧ್ಯ ಇಲ್ಲ. ಅದನ್ನ ಸಾಯಿಸೋವರೆಗೂ, ಅದರ ರಕ್ತ ಹೀರೋವರೆಗೂ ನಾನು ಈ ಕಾಡು ಬಿಟ್ಕೋದಿಲ್ಲ. ನೀವು ಹೇಳ್ತಿರೋದು ನೋಡಿದ್ರೆ ಆ ಹುಲಿ ಮೇಲೆ ನಿಮ್ಗೆ ಪರ್ಸನಲ್ ರಿವೆಂಜ್ ಇದಾಗಿದೆಯಲ್ಲ. ಯುವರ್ ರೈಟ್. ನೀವು ತಮಾಷೆ ಮಾಡ್ತಿಲ್ಲ ತಾನೆ? ಯುವರ್ ರೈಟ್, ಯುವರ್ ಫಕ್ಕಿಂಗ್ ರೈಟ್. ಓಹ್ ಓಹ್, ಐ ಆಮ್ ಸಾರಿ, ಬನ್ನಿ. ನಾನೇ ತಾನೆ. ನೋ ನೋ ನೋ, ನಿಮ್ಮಿಂದ ನಮ್ಮ ಪಿಕ್ನಿಕ್ಗೆ ಕಳೆ ಬಂದಿದೆ, ಬನ್ನಿ ಪ್ಲೀಸ್. ನಿಮ್ಮಂತಹವ್ರನ್ನ ಕಂಡ್ರೆ ನಮ್ಮ ಫಾದರ್ಗೆ ತುಂಬಾ ಇಷ್ಟ. ನೀವು ನಮ್ಮ ಮನೆಗೆ ಬರ್ತೀರಾ, ನಮ್ಮ ಫಾದರ್ನ ಮೀಟ್ ಮಾಡ್ತೀರಾ? ನಿಮ್ ಮನೆಗೆ ಬರ್ತೀನಿ, ನಿಮ್ ತಂದೆ ನಾಗಪ್ಪನ್ನ ಖಂಡಿತ ಭೇಟಿ ಆಗ್ತೀನಿ. ಶೋಭಾ, ಚಾಚಾ ಬಂದಿದ್ದಾರೆ. ಅರೆ, ಅಲ್ಲೇ ನಿಂತ್ಬಿಟ್ರಲ್ಲ, ಬನ್ನಿ ಬನ್ನಿ. ಶೋಭಾ, ಡ್ಯಾಡಿ ಮನೆಯಲ್ಲಿದ್ದಾರ? ಇಲ್ಲ, ಹೊರಗಡೆ ಹೋಗಿದ್ದಾರೆ. ನೋಡಿ, ನೀವು ಮನೆಗೆ ಬಂದ್ರಿ, ನಾನೇ ಮನೆಯಲ್ಲಿಲ್ಲ. ಏನ್ ಮಾಡೋದು, ಅವ್ರಿಗೆ ಅದೃಷ್ಟ ಇಲ್ಲ ಅಂತ ಕಾಣುತ್ತೆ. ಓಹ್, ಐ ಮೀನ್ ನನಗೆ ಅವ್ರು ನೋಡೋ ಅದೃಷ್ಟ ಇಲ್ಲ ಅಂತ ಕಾಣುತ್ತೆ. ಇರ್ಲಿ, ಪರವಾಗಿಲ್ಲ, ಇನ್ನೊಂದು ದಿವಸ ಬರ್ತೀನಿ, ಆಗ ಅವ್ರು ನೋಡ್ತೀನಿ. ನೋಡ್ಲೇಬೇಕಲ್ಲ. ಅರೆ, ಇಲ್ಲಿ ತನಕ ಬಂದು ಹಾಗೆ ಹೋಗ್ತಿದ್ರಲ್ಲ, ಬನ್ನಿ ಮನೆ ನೋಡುವರಂತೆ, ಕಾಫಿ ಕುಡ್ಕೊಂಡು ಹೋಗ್ಬೋದಲ್ಲ ಪ್ಲೀಸ್. ಓಕೆ.
ಮಾಡಿದ್ದೆ ಸರಿ ನಾನು ಅದೇ ಅನ್ಕೊಂಡೆ ನಿಮ್ಮ ನೋಡೋದಕ್ಕೆ ಅಂತ ರಾಣಿ ಅವ್ರ ಫ್ರೆಂಡ್ ಕರ್ಕೊಂಡು ಬಂದಿದ್ದಾಳೆ ನನ್ನ ನೋಡೋದಕ್ಕ ರಾಣಿ ಡ್ಯಾಡಿ ಬಂದ್ರ ರಾಜ ಇವರೇ ನಮ್ಮ ಡ್ಯಾಡಿ ಇವರು ರಾಜ ಅಂತ ನನ್ನ ಕಾಲೇಜ್ ಮೇಟ್ ಪರಿಚಯ ಮಾಡ್ಸೋಣ ಅಂತ ಕರ್ಕೊಂಡು ಬಂದೆ ನರಭಕ್ಷಕ ಹುಲಿ ಬಂದು ಸೇರ್ಕೊಂಡಿದೆ ಅಂತೆ ಅದಕ್ಕೆ ನಾನು ಇಲ್ಲಿ ಬಂದಿರೋದು ಆ ಹುಲಿನ ಬೇಟೆ ಆಡಕ್ ಬಂದಿದ್ದೀರಾ ನೀವು ಅದು ಸಾಮಾನ್ಯವಾದ ಈಗಾಗಲೇ ಎಷ್ಟೋ ಜನರನ್ನ ಬಲಿ ತಗೊಂಡಿದೆ ಅದರಲ್ಲೂ ಅದನ್ನು ಬೇಟೆ ಆಡಕ್ ಬಂದಿದ್ದಾರೆ ಅಂತ ಅಕಸ್ಮಾತ್ ಗೊತ್ತಾಗ್ಬಿಟ್ರೆ ಹಗಲು ರಾತ್ರಿ ನಿದ್ದೆ ಕೆಟ್ಟು ಕಾದು ಕೊಲ್ಲುತ್ತಂತೆ ನೀವು ಸ್ವಲ್ಪ ಹುಷಾರಾಗಿರಿ ಮಿಸ್ಟರ್ ನಾಗಪ್ಪ ಹುಲಿ ಆಗಿರುವಷ್ಟು ಅದ್ರ ಬಗ್ಗೆ ಬಹಳ ಚೆನ್ನಾಗಿ ತಿಳಿದಿರಾ ಅದ್ರ ಬಗ್ಗೆ ಅವರು ಇವರು ಮಾತಾಡದನ್ನ ನಾನ್ ನಿಮ್ಗೆ ಹೇಳಿದೆ ಅಷ್ಟೇ ವೆರಿ ವೆರಿ ಇಂಟರೆಸ್ಟಿಂಗ್ ಅಂತ ಚಾಣಕ್ಯ ಬುದ್ಧಿರ ಹುಲಿನ ನಾನ್ ಕೊಲ್ದೆ ಬಿಡಲ್ಲ ಡ್ಯಾಡಿ ಇನ್ನು ಆ ಹುಲಿ ವಿಷಯ ಮಾತಾಡ್ತಿರ್ತೀರಾ ಕಾಫಿ ಕರ್ಕೊಂಡು ಥ್ಯಾಂಕ್ ಯು ಹಣಿ ಕಾಡಿ ಹೊಸ್ಪ ನಮ್ ಹೊಡೆದ ಅಂತ ಹೇಳತ್ನಲ್ಲ ಅವನಿವನೇ ಯಜಮಾನ್ರಿ ಇವ್ ನೋಡ್ತಾ ಇದ್ರೆ ಆ ಸತ್ವ ಅದ್ರ ಏನ್ ಜಾಸ್ತಿ ಸರ್ ರಾಮಾಯಣ ಹಂಗಿಲ್ಲ ಇವನು ಮಾತನಾಡು ವೈಖರಿ ನಡೆ ನುಡಿ ನೋಡಿದ್ರೆ ಮಾತಾಡಕ್ಕಿಲ್ಲ ಎಲ್ಲೋಗ್ಲಿ ಅಲ್ಲೇ ನೋಡ್ತಾ ಇದೀಯ ನಿನ್ನೇ ಕರೀತಾ ಇರೋದು ಬಾರ ಇಲ್ಲಿ ಹೋಗ್ಬೇಕು ನಾನು ಅವಳು ನಮ್ ಸಾವುಕಾರ ಮಗಳು ಸಂಬಳ ಕೊಡಲ್ವಾ ಹೋಗ್ಬೇಕು ನಮಸ್ಕಾರ ಇಲ್ಲಿ ಯಾರನ್ನಾದ್ರೂ ಹೆಸರಿಗೆ ಒಬ್ಬ ಗಂಡಸ ನೋಡಿದೀಯ ನಾನ್ ಗಂಡಸಲ್ವಾ ಏ ಮುಖ ನೋಡು ಗಂಡ್ಸು ಅಂತ ಗಂಡ್ಸು ಬಗ್ಗು ಎಲ್ಲಿ ಎಲ್ಲಿ ಇಳಿಸ್ತೀನಿ ಅಮ್ಮಣ್ಣಿ ಇಳಿಸ್ತೀನಿ ಸರಿಯಾದ ಜಾಗದಲ್ಲೇ ಇಳಿಸ್ತೀನಿ ಬಿಡ್ತೀನಿ ಅದು ಯಾಕೆ ಬಿಳಿ ಬಿಳಿ ಅಂತ ಒದ್ದಾಡ್ತೀಯ ನೀನು ಈಗ ಬಿಡ್ತೀನಿ ಏನೇಳು ದುಡ್ಡು ತಾಕ್ಷಣಕ್ಕೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ತಿಳ್ಕೊಂಡ್ಯ ನನ್ನನ್ನ ಗಂಡಸ ಅಂತ ಕೇಳ್ತೀಯ ನಿನ್ನ ನಿಮ್ಗೆ ಚೆನ್ನ ಮಾಡಿಸ್ತೀನಿ ಮಾಡ್ಸಂತೆ ಸುಮ್ಕಿರ ರಾಣಿ ಅಂತೆ ರಾಣಿ ಹಾವ್ ರಾಣಿ ನಿನಗೆ ನವವಾಹನ ಬೇಕಾ ಕೆಸರಿದ್ರೆ ಉರಿ ಕಾಯೋ ನಿಮ್ಗೆ ಎಷ್ಟೋ ಕಬ್ಬು ಕೆಸರು ನೋಡಿದ್ರ ಅದನ್ನೆಲ್ಲ ರಾಣಿ ಎಲ್ಲ ನೋಡಿ ಬಹಳ ಚೆನ್ನಾಗಿದೆ ಗೋಪಿ ಇದಿಷ್ಟಕ್ಕೆ ಮುಗಿಲಿಲ್ಲ ಏನ್ ಮುಂದೆ ಬೇಕಾದಷ್ಟಿದೆ ಬಾ ನನ್ ಜೊತೆ
ಹಂಕಾರಿಯಲ್ಲಿ ಹುಡುಕಿ ಕುದುರೆ ಕಾಲೆ ಕಟ್ಟಿ ಕಲ್ಲು ಮುಳ್ಳು ಮೇಲೆ ಎಳೆಸ್ಕಂಬಾವನ್ನ ಛತ್ರ ಛತ್ರವಾಗಬೇಕು ನನ್ನ ಮಗನ ದೇಹ. ನನ್ನ ಮೈನ ಕೆಲಸ ಮಾಡಿದ ಅವನಿಗೆ ಅವನ್ ಮೈಯೆಲ್ಲ ರಕ್ತ ಸುರಿಬೇಕು. ಆತರ ಹೇಳ್ಕೊಂಡ್ಬಾ. ಅಯ್ಯೋ ನನ್ನ ಮಗನೇ ಬರ ಹೊರಗೆ. ನೀನು ನಾನೇ ಕೋಪಿ. ಎಲ್ಲ ನನ್ನ ಮಗನೇ, ನಮ್ಮ ಧಣಿ ಮಗಳು ರಾಣಿನ ಕೆಸರಿನಲ್ಲಿ ಹಾಕಷ್ಟು ಕೊಬ್ಬ ನಿನಗೆ? ನಿಮ್ ಧಣಿ ಮಗಳನ್ನೇನೋ ಅವಳ ಅಪ್ಪನ್ನು ಅದೇ ಕೆಸರಲ್ಲಿ ಎತ್ತಾಕ್ಬಿಡ್ತೀನಿ ನನ್ನ ಮಗನೇ. ಇದು ಬರೀ ಜುಜ್ಬಿ ಆಯ್ದ, ಇವನ್ ಮುಗ್ಸಿ ಏನ್ ಪ್ರಯೋಜನ? ಹೋಗಿ ವೀರಭದ್ರ, ಆ ಕುರಿಗೆ ಇಷ್ಟೊಂದು ಧೈರ್ಯ ನನಗನ್ಸುತ್ತೆ ಅವನಿಗೆ ಅಷ್ಟೊಂದು ಧೈರ್ಯ ಬರೋದಕ್ ಕಾರಣ ನಮ್ಮ ರಾಣಿ ಸ್ನೇಹಿತ ರಾಜ. ಬಂತು ಕಣಿ, ಇದು ಬರೀ ಆಯುಧ, ಇವನ್ನ ಕೊಲ್ಲೋದ್ರಿಂದ ಏನು ಪ್ರಯೋಜನ ಇಲ್ಲ. ಈ ಆಯುಧ ಹಿಡಿದ್ರು ಕೈನ ಕತ್ತರಿಸ್ಬೇಕು ಅಂದ. ನನ್ ಕೈನೇ ಕತ್ತರಿಸ್ತಾನ ಅವನು. ಅವತ್ತೇ ಅವನ ಮೇಲೆ ಅನುಮಾನ ಇತ್ತು, ಅವನು ಬಂದಿರುದು ಹುಲಿ ಬೇಟೆಗಲ್ಲ ನನ್ ಬೇಟೆಗೆ ಅಂತ. ನಮ್ಮ ರಾಣಿ ಸ್ನೇಹಿತ ಅಂತ ನಿಧಾನ ಮಾಡಿ ಈಗ ಅವನು ಮಲಗಿದ್ದು ಹುಲಿನೇ ಕೆಣಕಿದಾನೆ. ಈ ಹುಲಿ ಎಂಥದು ಅಂತ ಅವನಿಗೆ ತೋರಿಸ್ತೀನಿ. Thank you.
ಭಯಂಕರವಾದ ಹುಲಿಯನ್ನು ಕೊಂದ ವೀರ ಧೀರ ವೀರಾಗ್ರಣಿ ಬನ್ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಇಂಥ ಮಹಾ ಕಾರ್ಯ ಮಾಡಿದ ನಿಮಗೆ ಸನ್ಮಾನ ಮಾಡಲೇಬೇಕಲ್ಲ. ಮುಖ ಏನ್ ನೋಡ್ತಿರೋ, ಮಾಡ್ರೋ ಸನ್ಮಾನ. ಸನ್ಮಾನ ಮಾಡ್ತೀಯಲ್ಲ ಸಾಹುಕಾರ, ಇದು ನಿನ್ನ ಸನ್ಮಾನಕ್ಕಾಗಿ. ಇಷ್ಟು ದಿನ ನೀನು ಮಾಡ್ಕೊಂಡ್ ಬಂದಿರೋ ಅಕ್ರಮ ಅನೀತಿಗಳಿಗೆಲ್ಲ ಇವತ್ತು ಮುಕ್ತಾಯ ಮಾಡ್ತೀನಿ. ನಿನ್ನ ಚಿತ್ರ ಹಿಂಸೆ ಮಾಡಿ ಅಡುವಾಗ ಸಾಯಿಸ್ತೀನಿ ಸೂಳೆ ಮಗನೇ.
ಶಿಕ್ಷೆ ಕೊಟ್ಟಿದ್ದು ನೀನು ಮಾಡಿದ ಅನ್ಯಾಯ ಅನೀತಿಗೆ ಕೊನೆಯದು. ನನ್ನ ಪಾಲನ್ನು ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗಿ. ತಂದೆನ್ ಕೊಂದ ಪಾಪಿಯವನು. ಈ ಪಾಪಿನೇ ನನ್ನ ತಂದೆ ಕೊಂದವನು. ಈ ಚಂಡಾಲನ ಒಂದು ವಿಷಯದಲ್ಲಿ ಮಾತ್ರ ನನ್ನ ಗಟ್ಟ ಬರ್ತದೆ. ನನ್ನ ಬಿಟ್ಬಿಡು, ನನ್ನ ಬಿಡು. ಇಲ್ಲ ಆಗ ಇವನ್ನ ನಾನೇ ಸಲ್ಲೋದೆ. ನೋಡಮ್ಮ, ನೀನ್ ಹೇಳ್ದಾಗೆ ಈ ಚಂಡಾಳನ್ ವೃಂದಾನ ಚಂಡಾಡಿದ್ದೀವಿ. ನೋಡಮ್ಮ, ಅವತ್ತು ನನ್ನಿಟ್ಟು ರಕ್ತ ತಿಲಕ, ನೀವತ್ತು ಸಾರ್ಥಕವಾಯಿತು. ಬನ್ನಿ ಬನ್ನಿ, ಈಗ ಬನ್ನಿ. ಎಲ್ಲ ಮುಗ್ದಲ್ಲಿ ಬಂದ್ರ ನಿಮ್ಮ ಸಾವುಕಾರನ ಉಳಿಸ್ಬೇಕಂತ ಓಡಾಡ ಬಂದ್ರ? ನೀವ್ ಉಳಿಸ್ಬೇಕಂದ್ರು ಈ ಪಾಪಿನ ದೇವರು ಉಳಿಸ್ಬೇಕಲ್ಲ. ಕಾಡಿನಲ್ಲಿ ಗುಲಾಮರಾಗಿ ದುಡಿಸಿದ್ದ ನಮ್ಮನ್ನ ಚಿತ್ರಹಿಂಸೆ ಕೊಟ್ಟು ಎಷ್ಟೋ ಜನರನ್ನು ಕೊಂದಿದ್ದೀರಿ.
ನನ್ನ ಗಂಡನ್ನ ಚಿತ್ರ ಚಿತ್ರವಾಗಿ ಸಾಯಿಸ ವಿಚಾರಣೆಗೆ ಬಂದ್ರಿ, ಏನ್ ಮಾಡಿದ್ರಿ? ಚಂಡಾಲನ್ ಮನೆಗೆ ಹೋಗಿ ಹಾಗೆ ಬರ್ತು ಬಿಟ್ರಿ. ಈಗ ಈ ನಾಯಿ ಕೊಲ ಕಳಕನ್ನ ಕಾಪಾಡ ಬಂದ್ರ ಇದನ್ನೆಲ್ಲ ಕೊಡ್ತಾನೆ ಹೇಳಿ. ಕೊಲೆ ಮಾಡಿದ್ದು ನಾನೇ ಮಾಡಿದ್ದು, ಕರ್ಕೊಂಡು ಹೋಗಿ. ಇಲ್ಲ ಇನ್ಸ್ಪೆಕ್ಟರ್, ಈ ಕೊಲೆ ನಾನು ಮಾಡಿದ್ದು, ನನ್ನ ಕರ್ಕೊಂಡು. ಇವ್ರು ಯಾರು ಅಲ್ಲ ಇನ್ಸ್ಪೆಕ್ಟರ್, ಇವನ್ನ ಕೊಲೆ ಮಾಡಿದ್ದು ನಾನೇ. ಕಮಾನ್ ರಶ್ಮಿ. ಇಲ್ಲ ಇನ್ಸ್ಪೆಕ್ಟರ್, ಇಲ್ಲ ನಾನು ಮಾಡಿದ್ದು. ನಾನೇ ಮಾಡಿದ್ದು, ನಾನೇ ಮಾಡಿದ್ದು, ನಾನೇ ಮಾಡಿದ್ದು, ನಾನು 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 ನಾನು